Hi friends, welcome to Classic Education YouTube channel. So, ivattina ondu Hindi analysis alli kelava dishta articles matte editorial na discuss madada. So, nodri first article enide appa andre India's gig workforce to reach 2.35 crore by 2030. So, nodri ee article na neevu understand maadkobekare first of all nimge enandre ee gig workforce andre yen anta gottirbeku. So, gig workforce andre yen anta gottidre maatra nimge enappa andre ee article artha agutte. ಸೊ ನೋಡ್ರಿ ಗಿಗ್ ವರ್ಕ್ ಫೋರ್ಸ್ ಅಂದ್ರೆ ಅಥವಾ ಗಿಗ್ ವರ್ಕರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರೆಲ್ಲ ಟೆಂಪ್ರವರಿ ಆಗಿ ಕೆಲಸ ಮಾಡ್ತಾರೆ ಅದು ಕೂಡ ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾರೆ ಆಮೇಲೆ ಫ್ರೀ ಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರಲ್ಲ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ ಅಂತ ಕರಿತೀವಿ. ಸೊ ನೋಡ್ರಿ ಗಿಗ್ ವರ್ಕರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರೆಲ್ಲ ಟೆಂಪ್ರವರಿ ಆಗಿ ಕೆಲಸ ಮಾಡ್ತಾರೆ ಆಸ್ ಅ ಇಂಡಿಪೆಂಡೆಂಟ್ ಆಗಿ ಅಥವಾ ಕಾಂಟ್ರಾಕ್ಟರ್ ಆಗಿ ಅಥವಾ ಫ್ರೀ ಲ್ಯಾನ್ಸರ್ ಆಗಿ ಅಂತವ್ರಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಗಿಗ್ ವರ್ಕ್ ಫೋರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈ ರೆಕಮೆಂಡೇಶನ್ ಮಾಡಿದವ್ರು ಯಾರಪ್ಪ ಅಂದ್ರೆ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದವರು ಯಾರಪ್ಪ ಅಂದ್ರೆ ನೀತಿ ಆಯೋಗದವರು ರಿಲೀಸ್ ಮಾಡಿದ್ದಾರೆ. ಸೊ ನಾವು ನೀತಿ ಆಯೋಗ ಏನಂತ ಕರಿತೀವಿ ಅಂದ್ರೆ ಥಿಂಕ್ ಟ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಒಂದಿಷ್ಟು ರೆಕಮೆಂಡೇಶನ್ಸ್ ನ ಮಾಡಿದ್ದಾರೆ. ಏನ್ ರೆಕಮೆಂಡೇಶನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ತಗೋರಿ, ನೀವೇನ್ ಮಾಡ್ರಿ ಅಂದ್ರೆ ಇಂಥ ವರ್ಕರ್ಸ್ ಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ರಿ. ಸೋಷಿಯಲ್ ಸೆಕ್ಯೂರಿಟಿ ಒಳಗೆ ಏನಿರ್ಬೇಕಂದ್ರೆ ಅವ್ರಿಗೆ ಪೇಯ್ಡ್ ಲೀವ್ ಇರಬೇಕು, ಮತ್ತೆ ಆಕ್ಯುಪೇಷನಲ್ ಡಿಸೀಸಸ್ ಬಗ್ಗೆ ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ನೀವು ಏನಪ್ಪಾ ಅಂದ್ರೆ ಇನ್ಶೂರೆನ್ಸ್ ನ ಕೊಡಬೇಕು. ಆಮೇಲೆ ಇನ್ನೇನ್ ಏನಾದ್ರೂ ಅವ್ರ ಇರ್ರೆಗ್ಯುಲಾರಿಟಿ ಇದ್ರೆ, ಅಂದ್ರೆ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರ್ಲಿಲ್ಲ, ಇರ್ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿದ್ರೆ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಪೂರ್ತಿ ಸ್ಯಾಲ್ರಿ ಕೊಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಜೊತೆಗೆ ಅವ್ರಿಗೆ ಪೆನ್ಷನ್ ಪ್ಲಾನ್ ಅನ್ನು ಕೂಡ ನೀವು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಗಿಗ್ ವರ್ಕ್ ಫೋರ್ಸ್ ಇದೆಯಲ್ಲ 2030 ಹೊತ್ತಿಗೆ ಎಷ್ಟಾಗತ್ತಪ್ಪ ಅಂದ್ರೆ 2.35 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಈ ನೀತಿ ಆಯೋಗ ಏನ್ ಹೇಳುತ್ತಪ್ಪ ಅಂದ್ರೆ ಈಗ ಗಿಗ್ ವರ್ಕರ್ಸ್ ಎಷ್ಟಿದ್ದಾರೆ ಅಂದ್ರೆ ಕರೆಂಟ್ಲಿ 2021 ಗೆ 77 ಲಕ್ಷ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಗಿಗ್ ವರ್ಕರ್ ನ ಸಪೋರ್ಟ್ ಮಾಡಕ್ಕೆ ಒಂದು ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ. ಅದೇನ್ ಇರ್ಬೇಕಪ್ಪ ಅಂದ್ರೆ ಎರಡೂ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು, ಏನಪ್ಪ ಅಂದ್ರೆ ಫ್ಲೆಕ್ಸಿಬಿಲಿಟಿನೂ ಕೊಡ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ವರ್ಕ್ ಕೂಡ ತಗೋಬೇಕು ಅಂತ ಹೇಳ್ತಿದ್ದಾರೆ. ಫ್ಲೆಕ್ಸಿಬಿಲಿಟಿ ಇರಬೇಕು ವರ್ಕ್ ಅಲ್ಲಿ, ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೂಡ ಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಪ್ಲಾಟ್ಫಾರ್ಮೇಶನ್ ಇದೆಯಲ್ಲ, ಇದರಿಂದ ಏನಾಗಿದೆ ಅಂದ್ರೆ ಕ್ಲಾಸಿಫಿಕೇಶನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಲೇಬರ್ ಫೋರ್ಸ್ ಅಲ್ಲಿ ಎರಡು ಕ್ಲಾಸಿಫಿಕೇಶನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಕ್ಲಾಸಿಫಿಕೇಶನ್ ಆಗಿದೆ ಅಪ್ಪ ಅಂದ್ರೆ ಒಂದು ಲೇಬರ್ ಪ್ಲಾಟ್ಫಾರ್ಮ್ ಅಂತ, ಇನ್ನೊಂದು ಏನಪ್ಪ ಅಂದ್ರೆ ನಾನ್ ಲೇಬರ್ ಪ್ಲಾಟ್ಫಾರ್ಮ್ ಅಂತ. ಸೊ ನೋಡ್ರಿ ಏನಿದೆ ಲೇಬರ್ ಪ್ಲಾಟ್ಫಾರ್ಮ್ ಇದೆಲ್ಲ, ಇವ್ರೇನಪ್ಪ ಅಂದ್ರೆ ಟ್ರೆಡಿಷನಲ್ ಆಗಿ ನಾವೇನ್ ಲೇಬರ್ ಫೋರ್ಸ್ ಅಲ್ಲಿ ಅಥವಾ ಲೇಬರ್ ವರ್ಕ್ ಮಾಡ್ತಿರ್ತಾರಲ್ಲ ಅದರ ಹೊರಗಡೆ ಇರುವಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನ ಅವ್ರೇನಂತ ಕರೀತಾರೆ ಅಂದ್ರೆ ಇಂಡಿಪೆಂಡೆಂಟ್ ವರ್ಕರ್ ಅಥವಾ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಂತ ಕರೀತಾರೆ. ಸೊ ಹಾಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್ ಇರೋಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರೆಲ್ಲ ಈ ಫಾರ್ಮಲ್ ಸೆಕ್ಟರ್ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಏನಂದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಸೆಕ್ಯೂರಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರಿಗೆ ಏನಪ್ಪ ಅಂದ್ರೆ PF ಇರುತ್ತೆ, ಆಮೇಲೆ ESI ಫೆಸಿಲಿಟಿ ಇರುತ್ತೆ, ಜೊತೆಗೆ ಏನಂದ್ರೆ ಪೆನ್ಷನ್ ಸ್ಕೀಮ್ ಇರುತ್ತೆ. ಈ ತರದ ಕೆಲವೊಂದಿಷ್ಟು ಅಪರ್ಚುನಿಟೀಸ್ ಮತ್ತೆ ಸೆಕ್ಯೂರಿಟಿ ಎಲ್ಲಿರುತ್ತೆ ಅಂದ್ರೆ ಯಾರೆಲ್ಲ ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಂತವ್ರಿಗಿರುತ್ತೆ. ಬಟ್ ಈ ಗಿಗ್ ಪ್ಲಾಟ್ಫಾರ್ಮ್ ಏನಿದೆಲ್ಲ ಇವರು ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾರೆ, ಹಾಗಾಗಿ ಇವ್ರಿಗೆ ಆ ತರದ ಯಾವುದೇ ತರನ ಅಂತ ಸಪೋರ್ಟ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಾಗಾದ್ರೆ ಈ ಪ್ಲಾಟ್ಫಾರ್ಮ್ ಎಲ್ಲ ಪ್ಲಾಟ್ಫಾರ್ಮ್ ವರ್ಕರ್ಸ್ ಯಾರಪ್ಪ ಅಂದ್ರೆ, ಸೊ ನೋಡ್ರಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಯಾರಂದ್ರೆ ದೋಸ್ ಹೂ ವರ್ಕ್ ಬೇಸ್ಡ್ ಆನ್ ದ ಆನ್ಲೈನ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್. ಯಾರೆಲ್ಲ ಆನ್ಲೈನ್ ಸಾಫ್ಟ್ವೇರ್ ವರ್ಕ್ ಮಾಡ್ತಾರೆ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಯಾರಪ್ಪ ಅಂದ್ರೆ ಕ್ಯಾಜುವಲ್ ಲೇಬರ್ಸ್ ಇರ್ಬೋದು ಅಥವಾ ವೇಜ್ ವರ್ಕರ್ಸ್ ಇರ್ಬೋದು, ದಿನಗೂಲಿ ಕಾರ್ಮಿಕರು ಅಂತ ನಾವೇನ್ ಕರಿತೀವಲ್ಲ ಅಂತವ್ರಿಗೆ ಏನಂತ ಕರೀತಾರೆ ಅಂದ್ರೆ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರೀತಾರೆ. ಸೊ ದಿನಗೂಲಿ ಕಾರ್ಮಿಕರು ಇರ್ಬೋದು, ಆಮೇಲೆ ಕನ್ವೆನ್ಷನಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಇರ್ಬೋದು, ಆಮೇಲೆ ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಕೆಲಸ ಮಾಡ್ತಾರಲ್ಲ ಅವ್ರೇನಪ್ಪ ಅಂದ್ರೆ ನಾನ್ ಪಾರ್ಟ್ ಟೈಮ್ ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರೀತಾರೆ. ಸೊ ನೋಡ್ರಿ ಈಗ ರಿಪೋರ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಏನ್ ಗಿಗ್ ವರ್ಕ್ ಫೋರ್ಸ್ ಇದೆಯಲ್ಲ ಈಗ ಎಷ್ಟಿದೆ ಅಪ್ಪ ಅಂದ್ರೆ 47% ಇದೆ ಅಂತ ಹೇಳ್ತಿದ್ದಾರೆ. ಆ 47% ಏನಪ್ಪ ಅಂದ್ರೆ ಮೀಡಿಯಂ ಸ್ಕಿಲ್ಡ್ ಜಾಬ್ಸ್ ಅಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ. 22% ಗಿಗ್ ವರ್ಕರ್ಸ್ ಎಲ್ಲಿದ್ದಾರೆ ಅಂದ್ರೆ ಹೈ ಸ್ಕಿಲ್ಡ್ ಜಾಬ್ಸ್ ಒಳಗಿದ್ದಾರೆ ಅಂತ ಹೇಳ್ತಿದ್ದಾರೆ. 31% ಎಲ್ಲಿದ್ದಾರಪ್ಪ ಅಂದ್ರೆ ಲೋ ಸ್ಕಿಲ್ಡ್ ಜಾಬ್ ಒಳಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಮೀಡಲ್ ಸ್ಕಿಲ್ ಇರುವಂತ ವರ್ಕರ್ಸ್ ಕಮ್ಮಿ ಆಗಿ ಈ ಲೋ ಸ್ಕಿಲ್ ಮತ್ತೆ ಹೈ ಸ್ಕಿಲ್ ಇರುವಂತ ವರ್ಕರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ 2030 ಎಷ್ಟಾಗತ್ತಪ್ಪ ಅಂದ್ರೆ 2.35 crore ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಓವರ್ ಆಲ್ ಅಗ್ರಿಕಲ್ಚರ್ ಸೆಕ್ಟರ್ ಬಿಟ್ಟು ಇವ್ರೆಷ್ಟು ಪರ್ಸೆಂಟೇಜ್ ಇರ್ತಾರೆ ಅಂದ್ರೆ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ 6.7% ಇರ್ತಾರೆ,
ಓವರ್ ಆಲ್ ವರ್ಕ್ಫೋರ್ಸ್ ತಗೊಳ್ಳೋದಾದ್ರೆ ಈ ವರ್ಕರ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ 4.1% ಕಾಂಟ್ರಿಬ್ಯೂಟ್ ಅನ್ನ ಮಾಡ್ತಾರೆ. ಅಂದ್ರೆ ಓವರ್ ಆಲ್ ವರ್ಕ್ಫೋರ್ಸ್ ಅನ್ನ ತಗೊಂಡ್ರೆ ಇವರ ಪಾಪ್ಯುಲೇಷನ್ ಎಷ್ಟು ಇರುತ್ತಪ್ಪ ಅಂದ್ರೆ 4.1% ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ನೀತಿ ಆಯೋಗ ಕೂಡ ಏನಪ್ಪ ಅಂದ್ರೆ ಇನ್ನೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ಹೆಸರೇನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಇಂಡಿಯಾ ಇನಿಷಿಯೇಟಿವ್ ಅಂತ. ಸೊ ಯಾವ ತರ ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಮಾಡಿದ್ರಲ್ಲ ಆ ತರ ನೀವೇನ್ ಮಾಡ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಇಂಡಿಯಾ ಇನಿಷಿಯೇಟಿವ್ ಮಾಡ್ಬೇಕಂತ ಗವರ್ಮೆಂಟ್ಗೆ ರೆಕಮೆಂಡೇಶನ್ಸ್ ನ ಮಾಡಿದೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಶಿಖರ್ ಇನ್ ರಾಜಸ್ಥಾನ್ ಟಾಪ್ ಸ್ಕೂಲ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂತಿದೆ. ಇದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ಆತರು ಈಗೇನಾಗಿದೆ ಅಂದ್ರೆ ಮಿನಿಸ್ಟರ್ ಆಫ್ ಎಜುಕೇಶನ್ ಇದಾರಲ್ಲ ಅವರೊಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಅದ್ರ ಹೆಸರೇನಪ್ಪ ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಅಂತ ಹೇಳಿ. ಸೊ ನೋಡ್ರಿ, ಅದ್ರ ಹೆಸರೇನಪ್ಪ ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ರಾಜಸ್ಥಾನದ ಸಿಕಾರ್ ಡಿಸ್ಟ್ರಿಕ್ಟ್ ಇದೆಯಲ್ಲ ಅದು ಏನಾಗಿದೆಪ್ಪ ಅಂದ್ರೆ ಟಾಪ್ ಪರ್ಫಾರ್ಮರ್ ಆಗಿ ಕೆಲಸ ಆಗಿದೆ, ಕೆಲಸ ಮಾಡಿದೆ. ಇದಾದ್ಮೇಲೆ ನೆಕ್ಸ್ಟ್ ರ್ಯಾಂಕಿಂಗ್ ಯಾವ್ದು ಬಂದಿದೆ ಅಂದ್ರೆ ಅಲ್ಲಿ ನೋಡ್ರಿ, ಜುಂಜುಹು ಅನ್ನೋದೇನಪ್ಪ ಅಂದ್ರೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಆಗಿದ್ರೆ, ನೆಕ್ಸ್ಟ್ ಜೈಪುರ್ ಇದೆಯಲ್ಲ ಅದು ಮೂರನೇ ಲಿಸ್ಟ್ ಅಲ್ಲಿ ಇದೆ. ಏನ್ ಯೂನಿಯನ್ ಗವರ್ಮೆಂಟ್ ಈ ಲಿಸ್ಟ್ ಬಿಟ್ಟಿದೆಯಲ್ಲ, ಇಂಡೆಕ್ಸ್ ಬಿಟ್ಟಿದೆಯಲ್ಲ, ಅದರಲ್ಲಿ ಥರ್ಡ್ ರ್ಯಾಂಕ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈ ರ್ಯಾಂಕ್ ಅನ್ನ ಯಾವ ತರ ತಗೋತಾರೆ, ಸೊ ಈಗೇನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಅವರು ರಿಲೀಸ್ ಮಾಡುವಂತ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ ಅದರ ರ್ಯಾಂಕ್ ಅನ್ನ ಯಾವ ತರ ರಿಲೀಸ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಸಿಕ್ಸ್ ಕ್ಯಾಟಗರಿ ಒಳಗೆ ರಿಲೀಸ್ ಅನ್ನ ಮಾಡ್ತಾರೆ. ಈ ಸ್ಟಡೀಸ್ ಮಾಡಿ ಯಾವ್ಯಾವ್ದಪ್ಪ ಅಂದ್ರೆ, ಫಸ್ಟ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಅಂತ, ನೆಕ್ಸ್ಟ್ ಏನಪ್ಪ ಅಂದ್ರೆ ಎಫೆಕ್ಟಿವ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಸ್ಕೂಲ್ ಸ್ಟೂಡೆಂಟ್ ಎಂಟೈಟಲ್ಮೆಂಟ್ಸ್, ಸ್ಕೂಲ್ ಸೇಫ್ಟಿ ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್, ಡಿಜಿಟಲ್ ಲರ್ನಿಂಗ್ ಅಂಡ್ ಗವರ್ನೆನ್ಸ್ ಪ್ರೊಸೆಸ್. ಸೊ ಈ ಎಲ್ಲ ಇಂಡೆಕ್ಸ್ ಅಥವಾ ಈ ಎಲ್ಲ ಏನಪ್ಪ ಅಂದ್ರೆ ಕ್ಯಾಟಗರೀಸ್ ಮೇಲೆ ನಿಮ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಗ್ರೇಡಿಂಗ್ ಅನ್ನ ಬಿಡ್ತಾರೆ ಅಥವಾ ರೇಟಿಂಗ್ ಅನ್ನ ಬಿಡ್ತಾರೆ. ಅದರಲ್ಲಿ ಫಸ್ಟ್ ಬಂದಿರೋದಂತ ಯಾವ್ದಪ್ಪ ಅಂದ್ರೆ ರಾಜಸ್ಥಾನದ ಶಿಕಾರ್ ಡಿಸ್ಟ್ರಿಕ್ಟ್. ಸೊ ನೋಡ್ರಿ, ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದೆ ನಾನು, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರು ರಿಲೀಸ್ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಈಗ ಇಲ್ಲಿ ಕೂಡ ಕೆಲವೊಂದಿಷ್ಟು ಕ್ಯಾಟಗರೀಸ್ ಇದೆ. ಏನೇನ್ ಕ್ಯಾಟಗರೀಸ್ ಇದೆ ಅಂದ್ರೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರೀಸ್ ಇದೆ. ಫಸ್ಟ್ ಕ್ಯಾಟಗರಿ ಬಂದು ಏನಪ್ಪ ಅಂದ್ರೆ ಉತ್ಕರ್ಷ ಅಂತೇಳಿ. ಸೊ ಉತ್ಕರ್ಷ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ಸ್ 81-90% ಸ್ಕೋರ್ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಉತ್ಕರ್ಷ ಅಂತ ಕರೀತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಅತಿ ಉತ್ತಮ ಅಂತೇಳಿ. ಅತಿ ಉತ್ತಮ ಕ್ಯಾಟಗರಿಲಿ ಏನಪ್ಪ ಅಂದ್ರೆ 71-80% ಯಾರು ಸ್ಕೋರ್ ಮಾಡ್ತಾರೆ ಅವರಿಗೆ ಅತಿ ಉತ್ತಮ ಕ್ಯಾಟಗರಿ ಕೊಡ್ತಾರೆ. ಉತ್ತಮ ಕ್ಯಾಟಗರಿಯಲ್ಲಿ ಏನಪ್ಪಾ ಅಂದ್ರೆ 61-70% ಯಾರು ಸ್ಕೋರ್ ಮಾಡ್ತಾರೆ ಅವ್ರು ಉತ್ತಮ ಕ್ಯಾಟಗರಿ ಒಳಗೆ ಬರ್ತಾರೆ. ಅದೇ ತರನಾಗಿ ಪ್ರಚೇಷ್ಟ 1 ಇದ್ರಲ್ಲಿ ಏನಪ್ಪಾ ಅಂದ್ರೆ 51-60, ಪ್ರಚೇಷ್ಟ 2 ಒಳಗೆ ಏನಪ್ಪಾ ಅಂದ್ರೆ 41-50, ಪ್ರಚೇಷ್ಟ 3 ಒಳಗೆ ಏನಪ್ಪಾ ಅಂದ್ರೆ 31-40. ಅದೇ ತರನಾಗಿ ಇದ್ರಾಗ ಏನಪ್ಪಾ ಅಂದ್ರೆ ಲೋವೆಸ್ಟ್ ಕೂಡ ಇದೆ. ಲೋವೆಸ್ಟ್ ಬಂದ್ಬಿಟ್ಟು ಯಾರೆಲ್ಲ 10% ಸ್ಕೋರ್ ಮಾಡ್ತಾರಲ್ಲ ಅವ್ರಿಗೆ ಲೋವೆಸ್ಟ್ ಕೊಡ್ತಾರೆ, ಅಥವಾ 10ಕ್ಕಿಂತ ಕಮ್ಮಿ ಮಾಡಿದವ್ರು ಕೂಡ ಲೋವೆಸ್ಟ್ ಕೊಡ್ತಾರೆ. ಅದರ ಹೆಸರೇನಪ್ಪಾ ಅಂದ್ರೆ ಅಂಕಸಿ 3 ಅಂತ. ಸೊ ನೋಡ್ರಿ, ಅದ್ರ ಹೆಸರೇನಂದ್ರೆ ಅಂಕಸಿ 3 ಅಂತ. ನಿಮ್ಮ ಡಿಸ್ಟ್ರಿಕ್ಟ್ ಏನಾದ್ರೂ 10%ಗಿಂತ ಕಮ್ಮಿ ಸ್ಕೋರ್ ಮಾಡಿದ್ರೆ ಅದಕ್ಕೆ ಅಂಕಸಿ 3 ಅಂತ ಕರೀತಾರೆ. ಸೊ ನೋಡ್ರಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನ್ ಹೇಳ್ತಿದ್ರು ಅಂದ್ರೆ ರಾಜಸ್ಥಾನ್ ಬಿಟ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಥವಾ ಸ್ಟೇಟ್ ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಅನ್ನ ಮಾಡಿದೆ. ಅದ್ರಲ್ಲಿ ನೋಡ್ರಿ ಪಂಜಾಬಿನ 14 ಡಿಸ್ಟ್ರಿಕ್ಟ್ಸ್ ಇದಾವಲ್ಲ ಅವೇನಪ್ಪ ಅಂದ್ರೆ ಅತಿ ಉತ್ತಮ ಕ್ಯಾಟಗರಿ ಒಳಗೆ ಬಂದಿದ್ದಾವೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಗುಜರಾತ್, ಕೇರಳ ಇದಾವಲ್ಲ ಅದ್ರ 13 ಡಿಸ್ಟ್ರಿಕ್ಟ್ಸ್ ಏನಪ್ಪ ಅಂದ್ರೆ ಅತಿ ಉತ್ತಮ ಕ್ಯಾಟಗರಿ ಒಳಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಸೊ ನೋಡ್ರಿ 12 ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ಒಳಗೆ ಯಾವುದೇ ತರನ ಅಂತ ಸಿಂಗಲ್ ಡಿಸ್ಟ್ರಿಕ್ಟ್ ಕೂಡ ಏನಪ್ಪಾ ಅಂದ್ರೆ ಅತಿ ಉತ್ತಮ ಕ್ಯಾಟಗರಿ ಅಥವಾ ಉತ್ತಮ ಕ್ಯಾಟಗರಿ ಒಳಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗೆಲ್ಲ ಏನ್ ಮಾಡ್ಬೇಕಪ್ಪ ಅವ್ರಂದ್ರೆ ಅವ್ರೇನ್ ರ್ಯಾಂಕಿಂಗ್ ಇದೆಲ್ಲ ಅದನ್ನ ಎನ್ಹಾನ್ಸ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ರಿಲೀಸ್ ಮಾಡೋರು ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರು ಈ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಇಂಡೆಕ್ಸ್ ಹೆಸರೇನಪ್ಪ ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಫಾರ್ ಡಿಸ್ಟ್ರಿಕ್ಟ್ಸ್ ಅಂತೇಳಿ. ಜೊತೆಗೆ ಇವ್ರು ಯಾವ್ಯಾವ ಏನಪ್ಪಾ ಅಂದ್ರೆ ಕ್ಯಾಟಗರೀಸ್ ಮೇಲೆ ನಿಮಗೆ ಗ್ರೇಡಿಂಗ್ ಅನ್ನ ಕೊಡ್ತಾರೆ ಅಂದ್ರೆ 6 ಕ್ಯಾಟಗರೀಸ್ ಮೇಲೆ ಕೊಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ಎಫೆಕ್ಟಿವ್ ಕ್ಲಾಸ್ ರೂಮ್ ಅಂಡ್ ಟ್ರಾನ್ಸಾಕ್ಷನ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂಡ್ ಸ್ಟೂಡೆಂಟ್ಸ್ ಎಂಟೈಟಲ್ಮೆಂಟ್, ಸ್ಕೂಲ್ ಸೇಫ್ಟಿ ಅಂಡ್ ಚೈಲ್ಡ್ ಪ್ರೊಟೆಕ್ಷನ್, ಡಿಜಿಟಲ್ ಲರ್ನಿಂಗ್ ಅಂಡ್ ಗವರ್ನೆನ್ಸ್ ಪ್ರೊಸೆಸ್. ಇವ್ರ ಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಸೊ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಯಾವ್ದು ಟಾಪ್ ಪರ್ಫಾರ್ಮರ್ ಅಂತ ಕೇಳ್ತಾರೆ. ಇಲ್ಲಿ ಟಾಪ್ ಪರ್ಫಾರ್ಮರ್ ಬಂದು ಯಾವ್ದಪ್ಪ ಅಂದ್ರೆ ಸಿಕಾರ್ ಅನ್ನೋ ಡಿಸ್ಟ್ರಿಕ್ಟ್ ಏನಾಗಿದೆ ಅಂದ್ರೆ ಟಾಪ್ ಪರ್ಫಾರ್ಮರ್ ಆಗಿದೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅವರು ಇದಾರಲ್ಲ ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಲೋನ್ ಕೊಡ್ತಿದ್ದಾರೆ. ಯಾವ್ದಕ್ಕೆ? ಇಂಡಿಯಾಕ್ಕೆ. ಎಷ್ಟು ಕೊಡ್ತಿದಾರಪ್ಪ ಅಂದ್ರೆ 250 million ಡಾಲರ್ ಇದೆಯಲ್ಲ, ಇಷ್ಟು ಲೋನ್ ಕೊಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ನಾವು ರೋಡ್ ಸೇಫ್ಟಿ ಇಂಡೆಕ್ಸ್, ರೋಡ್ ಸೇಫ್ಟಿ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ಕೊಳಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅವರು ಏನ್ ಮಾಡಿದಾರೆ, ನಮ್ಗೆ ಅಪ್ರೂವ್ ಮಾಡಿದ್ದಾರೆ.
ಎಷ್ಟು ಲೋನ್ ಅನ್ನ ಅಪ್ರೂವ್ ಮಾಡಿದ್ರು ಅಂದ್ರೆ 250 ಮಿಲಿಯನ್ ಲೋನ್ ಅನ್ನ ಅಪ್ರೂವ್ ಮಾಡಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಇಂಡಿಯಾಸ್ ರೋಡ್ ಸೇಫ್ಟಿಗೋಸ್ಕರ ಮಾಡಿದ್ರು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ 7 ಸ್ಟೇಟ್ ಅಲ್ಲಿ ಮತ್ತೆ ಈ ಸಿಂಗಲ್ ಆಕ್ಸಿಡೆಂಟ್ ರಿಪೋರ್ಟ್ ಆದಾಗ ಏನಪ್ಪ ಅಂದ್ರೆ ನಾವು ಇಮಿಡಿಯೇಟ್ ಆಕ್ಷನ್ ತಗೋಬೇಕು, ಬೆಟರ್ ಪೋಸ್ಟ್ ಕ್ರಾಶ್ ಇವೆಂಟ್ಸ್. ಅಂದ್ರೆ ಈಗ ಆಕ್ಸಿಡೆಂಟ್ ಆಯ್ತು ಅನ್ಕೋರಿ, ನೆಕ್ಸ್ಟ್ ಏನ್ ಮಾಡ್ಬೇಕು, ಪೋಸ್ಟ್ ಕ್ರಾಶ್ ಇವೆಂಟ್ಸ್ ಅವ್ರನ್ನ ಹಾಸ್ಪಿಟಲ್ ಸೇರಿಸ್ಬೇಕು, ಆಂಬ್ಯುಲೆನ್ಸ್ ತರಿಸ್ಬೇಕು, ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಫೆಸಿಲಿಟೀಸ್ ಇದ್ರೆ ಈ ತರ ಒಳ್ಳೆ ಪೋಸ್ಟ್ ಕ್ರಾಶ್ ಇವೆಂಟ್ಸ್ ಏನಿದೆಲ್ಲ ಅದು ಕೂಡ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇವರು 250 ಮಿಲಿಯನ್ ಲೋನ್ ಕೊಡ್ತಿದ್ದಾರೆ. ಹಾಗಾದ್ರೆ ಈ ಪ್ರೋಗ್ರಾಮ್ ಅನ್ನ ಯಾವ್ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಆಂಧ್ರಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಗುಜರಾತ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಒಡಿಶಾದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ, ಉತ್ತರ ಪ್ರದೇಶದಲ್ಲಿ, ಅದೇ ತರನಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನೇನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾದ್ರೆ ಲೋನ್ ಯಾರು ಕೊಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ, ವರ್ಲ್ಡ್ ಬ್ಯಾಂಕ್ ಅಪ್ರೂವ್ ಮಾಡಿದೆ, ಬಟ್ ಲೋನ್ ಕೊಡೋರು ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಇವ್ರು ನಮ್ಗೆ ಏನಪ್ಪ ಅಂದ್ರೆ ಲೋನ್ ಕೊಡ್ತಾರೆ. ಆ ಮೆಚುರಿಟಿ ಪೀರಿಯಡ್ ಏನಿರುತ್ತಪ್ಪ ಅಂದ್ರೆ 18 ವರ್ಷ ಇರುತ್ತೆ, ಜೊತೆಗೆ ಗ್ರೇಸ್ ಪೀರಿಯಡ್ ಎಷ್ಟಿರುತ್ತೆ ಅಂದ್ರೆ 5.5 ವರ್ಷ ಇರುತ್ತೆ. ಅಂದ್ರೆ ನೀವು 18+5 23.5 ಇಯರ್ಸ್ ವರ್ಗೂ ಏನಪ್ಪ ಅಂದ್ರೆ ಲೋನ್ ವಾಪಸ್ ಕೊಡ್ಬಹುದು, ಅಂದ್ರೆ ನಿಮ್ಮ ಲೋನ್ ಏನಿರುತ್ತಲ್ಲ ಅದನ್ನ ಸಾಲನ ತೀರಿಸಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ವರ್ಲ್ಡ್ ಬ್ಯಾಂಕ್ ಎಷ್ಟು ಲೋನ್ ಅನ್ನ ಅಪ್ರೂವ್ ಮಾಡಿದೆ ಅನ್ನೋದಕ್ಕಿಂತ ಯಾವ್ದಕ್ಕೋಸ್ಕರ ಮಾಡಿದೆ ಮತ್ತೆ ಎಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಸೊ ನೋಡ್ರಿ, ಈ ಲೋನ್ ಅಪ್ರೂವ್ ಮಾಡಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಪೋಸ್ಟ್ ಕ್ರಾಶ್ ಇವೆಂಟ್ಸ್ ಏನಿರುತ್ತಲ್ಲ ಅಲ್ಲೇನಾಗಬೇಕಂದ್ರೆ ಬೆಟರ್ ಫೆಸಿಲಿಟೀಸ್ ಕೊಡ್ಬೇಕಂತೇಳಿ ಮಾಡ್ತಿದ್ದಾರೆ. ಸೊ ನೀವು ನೋಡ್ರಿ, ದೇಶದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಸ್ ಎಲ್ಲಾಗ್ತಾವಪ್ಪ ಅಂದ್ರೆ, ಒಂದು ಸರ್ವೆ ಪ್ರಕಾರ ರೋಡ್ ಆಕ್ಸಿಡೆಂಟ್ ಜಾಸ್ತಿ ಆಗೋದಿಲ್ಲಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ತಮಿಳ್ನಾಡನ್ನು ಆ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ, ಕರ್ನಾಟಕದಲ್ಲಿ ರೋಡ್ ಆಕ್ಸಿಡೆಂಟ್ ಎಷ್ಟಾಗುತ್ತೆ ಮತ್ತು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ, ಮೀರ್ಸ್ ಕ್ವಿಕ್ ಟ್ರಯಲ್ ಕೇಮ್ ಅಹೆಡ್ ಆಫ್ US ಪಾಕ್ ಮೀಟ್. ಸೊ ನೋಡ್ರಿ, ಈ ಆರ್ಟಿಕಲ್ ಅಲ್ಲಿ ಏನಪ್ಪ ಅಂದ್ರೆ ಅಂತ ಏನ್ ಇದಿಲ್ಲ, ಬಟ್ ಏನಂದ್ರೆ ನಾ ಈ ಆರ್ಟಿಕಲ್ ನ ಯಾಕೆ ಚೂಸ್ ಮಾಡಿದ್ದೇನೆ ಅಂದ್ರೆ, ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆಯಲ್ಲ ಈ ಸಾಜಿದ್ ಮೀರ್ ಕನ್ವೆನ್ಷನ್ ಮೇಲೆ ಇದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ನಾನೇನಂದ್ರೆ ಈ ಆರ್ಟಿಕಲ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಯಾರು ಈ ಸಾಜಿದ್ ಮೀರ್ ಅಂತ ಕ್ವಶನ್ ಕೇಳಿದ್ರೆ, ಸೊ ನೋಡ್ರಿ, ಇವ್ರು ಯಾರಪ್ಪ ಅಂದ್ರೆ ಡೆಪ್ಯೂಟಿ ಚೀಫ್ ಇದ್ರು. ಯಾವ್ದಕ್ಕಂದ್ರೆ ಲಷ್ಕರ್ ಇ ತೈಬಾಕ್ ಏನಪ್ಪ ಅಂದ್ರೆ ಡೆಪ್ಯೂಟಿ ಚೀಫ್ ಇದ್ರು. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಆಪರೇಷನ್ಸ್ ಏನಿದೆಯಲ್ಲ ಅದನ್ನ ಇವರು ಹ್ಯಾಂಡಲ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇವ್ರನ್ನ ಯಾವ್ದಕ್ ರಿಕ್ರೂಟ್ ಮಾಡ್ಕೊಂಡು ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ರಿಕ್ರೂಟ್ ಮಾಡ್ಕೊಂಡಿದ್ರು. ಯಾವ್ದಕ್ಕಂದ್ರೆ, ಸೊ ನೋಡ್ರಿ, ನಮ್ಮ ದೇಶದಲ್ಲಿ ನಡೆದಂತ ಮುಂಬೈ 26/11 ದಾಳಿ ಇದೆಯಲ್ಲ, ಆ ಅಟ್ಯಾಕಿಗೋಸ್ಕರ ಏನಪ್ಪ ಅಂದ್ರೆ ಇವರು ಕೆಲವೊಂದಿಷ್ಟು ಜನರನ್ನ ರಿಕ್ರೂಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ದೂರದ ಪಾಕಿಸ್ತಾನದಲ್ಲಿ ಕೂತು ಟೆಲಿಫೋನ್ ಅಲ್ಲಿ ಗೈಡ್ ಮಾಡ್ತಿದ್ರು. ಅಂದ್ರೆ ನಮ್ಮ ಮೀಡಿಯಾ ವಿಜುವಲ್ಸ್ ತೋರಿಸೋದ್ರಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಪೊಲೀಸ್ ಎಂಟ್ರಿ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು. ಸೊ ನೋಡ್ರಿ, ದುರ್ದೈವ ಏನಪ್ಪಾ ಅಂದ್ರೆ ಮೀಡಿಯಾ ಲೈವ್ ಕವರೇಜ್ ಇರೋದ್ರಿಂದ ಯಾವ ಮಿಲಿಟರಿ ಆಫೀಸರ್ ಮತ್ತೆ ಯಾವ ಪೊಲೀಸ್ ಆಫೀಸರ್ ಎಲ್ಲಿಂದ ಎಂಟ್ರಿ ಹೊಡಿತಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಈ ಸಾಜಿದ್ ಮೀರ್ ಅನ್ನೋರು ಏನಪ್ಪಾ ಅಂದ್ರೆ ಪಾಕಿಸ್ತಾನದಲ್ಲೇ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ರು ಅಂದ್ರೆ ಈ ಕಮಾಂಡೆಂಟ್ಸ್ ಇಲ್ಲಿ ಬಂದಿದ್ದಾರೆ, ಹಾಗಾಗಿ ನೀವು ಆ ಕಡೆ ದಾಳಿ ಮಾಡ್ರಿ ಅಂತ ಹೇಳಿದ್ರು. ಅವಾಗಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಮೀಡಿಯಾ ಬ್ಯಾನ್ ಮಾಡಿದ್ರು. ಪರ್ಟಿಕ್ಯುಲರ್ಲಿ ಎಲ್ಲಂದ್ರೆ ಎಲ್ಲಾದ್ರೂ ಈ ತರದ ಕಾಂಬ್ಯಾಟ್ ಆಪರೇಷನ್ ಆಗ್ತಿದ್ರೆ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಬ್ಯಾನ್ ಅನ್ನ ಮಾಡಿದ್ರು. ಯಾಕಂದ್ರೆ ಅವ್ರು ಲೈವ್ ಕವರೇಜ್ ಕೊಡೋದ್ರಿಂದ ಟೆರರಿಸ್ಟ್ ಕೂಡ ಅಡ್ವಾಂಟೇಜ್ ತಗೋಬಹುದು ಅಂತೇಳಿ ಬ್ಯಾನ್ ಅನ್ನ ಮಾಡಿದ್ರು. ಅದೇ ತರ ನೋಡ್ರಿ, ಇವ್ರನ್ನೇನಪ್ಪ ಅಂದ್ರೆ ಯಾರ್ಯಾರೆಲ್ಲ ವಾಂಟೆಡ್ ಇದಾರೆ ಅಂದ್ರೆ ಎಲ್ಲೆಲ್ಲಿ ವಾಂಟೆಡ್ ಇದಾರಂದ್ರೆ ಫ್ರಾನ್ಸ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಡೆನ್ಮಾರ್ಕ್ ಅಲ್ಲಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇವರು ವಾಂಟೆಡ್ ಇದಾರೆ. ಜೊತೆಗೆ ನೋಡ್ರಿ, ಯುಎನ್ ಅವರು ಯುನೈಟೆಡ್ ಸ್ಟೇಟ್ಸ್ ಅವ್ರು ಏನಪ್ಪ ಅಂದ್ರೆ $5 ಮಿಲಿಯನ್ ಇವ್ರ ಮೇಲೆ ಏನಪ್ಪಾ ಅಂದ್ರೆ ಒಂದು ಅಮೌಂಟ್ ಅನ್ನ ಇಟ್ಟಿದ್ರು. ಯಾರಾದ್ರೂ ಇವ್ರನ್ನ ಹಿಡಿದು ಕೊಟ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ $5 ಮಿಲಿಯನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇವ್ರೇನ್ ಮಾಡ್ತಿದ್ರು ಅಂದ್ರೆ ಟೆರರ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಲ್ಲೇ ಫೈನಾನ್ಸ್ ಅನ್ನು ಕೂಡ ಮಾಡ್ತಿದ್ರು. ಜೊತೆಗೆ ನೋಡ್ರಿ, ಪಾಕಿಸ್ತಾನದವ್ರು ಏನಪ್ಪ ಅಂದ್ರೆ December 2021 ಇವನು ಸತ್ತಿದ್ದಾನೆ ಅಂತ ಹೇಳಿದ್ರು, ಬಟ್ April 2022 ಇವನ್ ಏನ್ ಮಾಡಿದ್ರು ಅಂದ್ರೆ ಅರೆಸ್ಟ್ ಮಾಡಿದ್ರು. ಇದಿಷ್ಟೇನಪ್ಪ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಎಡಿಟೋರಿಯಲ್ ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದು ಕೂಡ ಏನಪ್ಪಾ ಅಂದ್ರೆ ಸಾಜಿದ್ ಮೀರ್ ಬಗ್ಗೆ ಇರುವಂತ ಎಡಿಟೋರಿಯಲ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಸಿಗ್ನಿಫಿಕೆನ್ಸ್ ಯಾವ ತರನಾಗಿ ಈ ಸಾಜಿದ್ ಮೀರ್ ಇದಾರಲ್ಲ ಮುಂಬೈ ಬ್ಲಾಸ್ಟ್ ಕೆಲಸ ಮಾಡಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಇವ್ರು ಏನ್ ಮಾಡಿದ್ರು ಅಂದ್ರೆ ಟ್ರೇಡ್ ಮಾಡಿದ್ದಾರೆ. ಯಾರೆಲ್ಲ ಟೆರರಿಸ್ಟ್ ಬಂದಿದಾರಲ್ಲ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಯಾವ ತರ ನೀವು ಆಪರೇಷನ್ ಅನ್ನ ಕ್ಯಾರಿ ಮಾಡಬೇಕು, ಅಟ್ಯಾಕ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನು ಹೊಸ್ಟೇಜಸ್ ಇರ್ತಾರಲ್ಲ ಅಂದ್ರೆ ಯಾರು ಒತ್ತಾಯಗಳು ಇರ್ತಾರಲ್ಲ ಅವ್ರನ್ನ ಯಾವ ತರನಾಗಿ ಕೊಲ್ಬೇಕು, ಅವ್ರನ್ನ ಯಾವ ತರನಾಗಿ ಎಕ್ಸಿಕ್ಯೂಷನ್ ಮಾಡ್ಬೇಕು ಅದನ್ನ ಕೂಡ ಏನಪ್ಪಾ ಅಂದ್ರೆ ಹೇಳಿದ್ದಾರೆ.
ಆಪರೇಷನ್ ಟೈಮ್ ನಲ್ಲಿ ನಾವೇನ್ ನೀವೇನ್ ಹೊಸ್ಟೇಜ್ ಅನ್ನ ತಗೊಂಡಿರ್ತಿರಲ್ಲ ಅವ್ರನ್ನ ಯಾವ ರೀತಿ ಕೊಲ್ಬೇಕನ್ನ ಗೈಡೆನ್ಸ್ ಅನ್ನು ಕೂಡ ಯಾರು ಕೊಟ್ಟಿದ್ದಾರೆ ಅಂದ್ರೆ ಸಾಜಿದ್ ಮೀರ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಪ್ರೀ ಪ್ಲಾನಿಂಗ್ ಏನ್ ಮಾಡಿದ್ರು ಈ ಅಟ್ಯಾಕ್ ನ ಅದನ್ನ ಕೂಡ ಏನಪ್ಪಾ ಅಂದ್ರೆ ಫಸ್ಟ್ ತೋರಿಸಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಡೇವಿಡ್ ಕಾಲಮೆನ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಎಲ್ ಟಿ ಟಿ ಆಪರೇಟಿವ್ ಆಗಿ ಇಟ್ಕೊಂಡು ಅವರು ಡೇವಿಡ್ ಕಾಲಮೆನ್ ಹೆಡ್ಲಿ ಅವರು ಕಂಪ್ಲೀಟ್ ಅಟ್ಯಾಕ್ ಏನಪ್ಪಾ ಅಂದ್ರೆ ಒಂದು ಸೈಟ್ ವಿಸಿಟ್ ಮಾಡಿರ್ತಾರೆ ಯಾವ ತರ ಮಾಡ್ಬೇಕು ಎಲ್ಲಿಂದ ಬರ್ಬೇಕು ಅಂತ ಅದನ್ನ ಕೂಡ ಏನಪ್ಪಾ ಅಂದ್ರೆ ಟ್ರೈನ್ ಮಾಡಿದ್ದು ಯಾರಂದ್ರೆ ಈ ಸಾಜಿದ್ ಮೀರ್ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸಾಜಿದ್ ಮೀರ್ ಯಾರಪ್ಪ ಅಂದ್ರೆ ಜಾಕೀರ್ ಉರ್ ರೆಹಮಾನ್ ಲಕ್ವಿ ಇದಾರಲ್ಲ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಜಾಕೀರ್ ಉರ್ ರೆಹಮಾನ್ ಲಕ್ವಿ ಯಾರಪ್ಪ ಅಂದ್ರೆ ಈ ಲಷ್ಕರದ ಚೀಫ್ ಆಗಿದ್ರು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಇವರು ಕೆಲವೊಂದಿಷ್ಟು ಸ್ಟ್ರೈಕ್ಸ್ ಕೂಡ ಮಾಡಿದ್ದಾರೆ, ಆಮೇಲೆ ಇನ್ನೊಂದಿಷ್ಟು ಟೆರರಿಸ್ಟ್ ಫೈನಾನ್ಸಿಂಗ್ ಒಳಗೂ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಸಾಜಿದ್ ಮೀರ್ ಯುಎಸ್ ಅವರು ರೆಕಗ್ನೈಸ್ ಮಾಡಿದ್ರು ಅಂದ್ರೆ ಇವರೇನ್ ಇಂಟರ್ನ್ಯಾಷನಲ್ ಆಪರೇಷನ್ಸ್ ಇತ್ತಲ್ಲ ಅದಕ್ಕೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಫೈನಾನ್ಸ್ ಮಾಡ್ತಿದ್ರು, ಜೊತೆಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ರು. ಇದರಿಂದ ಏನಾಯ್ತು ಅಂದ್ರೆ ಯುಎಸ್ ಡಿಪಾರ್ಟ್ಮೆಂಟ್ ಅನ್ನ ವಾಚ್ ಅಲ್ಲಿ ಬಂದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾಕೆ ಈಗ ಪಾಕಿಸ್ತಾನ್ ಆಕ್ಷನ್ ಅನ್ನ ತಗೋತಿದ್ದೆ ಅಂದ್ರೆ ನೋಡ್ರಿ ನಾನು ಆಗ್ಲೇ ಹೇಳಿದೆ ಎಫ್ ಎ ಟಿ ಎಫ್ ನ ಗ್ರೇ ಲಿಸ್ಟ್ ಅಲ್ಲಿ ಇದಾರೆ ಅವರು, ಅವ್ರಿಗೆ ಏನ್ ಬೇಕಾಗಿದೆಯಪ್ಪ ಅಂದ್ರೆ ಎಫ್ ಎ ಟಿ ಎಫ್ ನ ಗ್ರೇ ಲಿಸ್ಟ್ ಇಂದ ರಿಲೀಫ್ ಬೇಕಾಗಿದೆ. ಯಾಕಂದ್ರೆ ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ ಗೆ ಹೋಗ್ಬಿಟ್ರೆ ಅವ್ರಿಗೆ ಯಾವುದೇ ತರನಂತ IMF ಇರ್ಲಿ ಬೇರೆ ಯಾವ್ದಂತ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಈಗ ಆಲ್ರೆಡಿ ಪಾಕಿಸ್ತಾನ್ ಎಕಾನಮಿ ಏನಂದ್ರೆ ಕ್ರೈಸಿಸ್ ಒಳಗಿದೆ, ಜೊತೆಗೆ ಅವರ ಫಾರಿನ್ ರಿಸರ್ವ್ ಕೂಡ ಕಮ್ಮಿ ಆಗ್ತಿದೆ. ಅದಕ್ಕೋಸ್ಕರ ಏನ್ ಮಾಡ್ತಿದಾರಪ್ಪ ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅವ್ರು ಮೊನ್ನೆ ಹೇಳಿದ್ರು ಅಂದ್ರೆ ನಾವು ಗ್ರೌಂಡ್ ಲೆವೆಲ್ ಸರ್ವೆ ಮಾಡಿ ನಿಮ್ಗೆ ಏನ್ ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ ಅಲ್ಲಿ ಇಡಬೇಕಾ ತೆಗಿಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಗ್ರೌಂಡ್ ಲೆವೆಲ್ ಸರ್ವೆ ಬಂದಾಗ ಏನಪ್ಪ ಅಂದ್ರೆ ಅವ್ರಿಗೆ ರಿಯಾಲಿಟೀಸ್ ಗೊತ್ತಾಗ್ಲಿ ಅಂದ್ರೆ ಈ ತರದ ಆಕ್ಷನ್ ಅನ್ನ ತಗೊಂಡಿದೀವಿ ಅಗೇನೆಸ್ಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಟೆರರಿಸಂ ಮತ್ತೆ ಟೆರರ್ ಫೈನಾನ್ಸ್ ಬಗ್ಗೆ. ಸೊ ನೋಡ್ರಿ ಎಫ್ ಎ ಟಿ ಎಫ್ ಟಾಸ್ಕ್ ಫೋರ್ಸ್ ಇದೆಯಲ್ಲ ಇದು ಯಾವ್ದಕ್ಕೋಸ್ಕರ ಇರೋದಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲಿ, ಜೊತೆಗೆ ಏನಪ್ಪ ಅಂದ್ರೆ ಟೆರರಿಸ್ಟ್ ಫೈನಾನ್ಸ್ ಮತ್ತೆ ಟೆರರ್ ಫೈನಾನ್ಸ್ ಕೇಸಸ್ ಅಲ್ಲಿ ಏನಪ್ಪ ಅಂದ್ರೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೊಳಕಿರುವಂತ ಫೋರ್ಸ್ ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಹಾಗಾಗಿ ನಾವು ಟೆರರಿಸ್ಟ್ ಗೆ ಫೈನಾನ್ಸ್ ಮಾಡ್ತಿಲ್ಲ, ನಾವು ಕ್ಲೀನ್ ಚಿಟ್ ಆಗಿದೀವಿ ಅಂತ ತೋರಿಸ್ಕೊಳಕ್ಕೆ ಅವನನ್ನ ಸೆಂಟೆನ್ಸ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ತರನಾಗಿ ಲಷ್ಕರ್ ಎ ತೊಯ್ಬಾ ಇದೆಯಲ್ಲ ರೋಲ್ ಅನ್ನ ಪ್ಲೇ ಮಾಡುತ್ತೆ ಪಾಕಿಸ್ತಾನದಲ್ಲಿ ಅಂದ್ರೆ, ಸೊ ನೋಡ್ರಿ ಬೇರೆ ಏಜೆನ್ಸೀಸ್ ಎಲ್ಲ ಏನ್ ಮಾಡಿದವು ಅಂದ್ರೆ ಪಾಕಿಸ್ತಾನದಲ್ಲಿ ಇಂಟರ್ನಲ್ ಅಟ್ಯಾಕ್ ಕೂಡ ಮಾಡಿದವೆ, ಲೈಕ್ ಜೈಷ್ ಎ ಮೊಹಮ್ಮದ್ ಇರ್ಬೋದು, ಅದರ್ ಟೆರರಿಸ್ಟ್ ಗ್ರೂಪ್ ಇರ್ಬೋದು. ಬಟ್ ಏನ್ ಲಷ್ಕರ್ ಎ ತೊಯ್ಬಾ ಇದೆಯಲ್ಲ ಇದು ಒಂದು ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡಿಲ್ಲ, ಇವರೇನ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರಲ್ಲ ಇವೇನ್ ಇರ್ತಾವಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಇರ್ತಾವ ಅಂದ್ರೆ ಔಟ್ಸೈಡ್ ದ ನ್ಯಾಷನಲ್ ಬೌಂಡ್ರೀಸ್. ಹಾಗಾಗಿ ಇದೇನಂದ್ರೆ ಪಾಕಿಸ್ತಾನದಲ್ಲಿ ಯಾವುದೇ ತರನ ತೊಂದರೆ ಆಗಿರೋದ್ರಿಂದ ಅಲ್ಲಿ ಯಾವ ಇಂಟೆಲಿಜೆನ್ಸ್ ಇವ್ರ ಮೇಲೆ ಕೆಲಸವನ್ನ ತಗೊಂಡಿಲ್ಲ. ಜೊತೆಗೆ ನೋಡ್ರಿ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಏನಿದಾರಲ್ಲ ಪಾಕಿಸ್ತಾನದ ISI ಅದ್ರ ಜೊತೆಗೆ ಇದ್ರ ಲಿಂಕ್ ಇದೆ, ಅವ್ರು ಹೇಳ್ದಂಗೆ ಇವ್ರ ಆಪರೇಷನ್ ಅನ್ನ ಕ್ಯಾರಿ ಓವರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಕ್ವಶನ್ ಏನ್ ಹುಟ್ಕೊಳತಪ್ಪ ಅಂದ್ರೆ ಇಷ್ಟು ಕ್ವಿಕ್ ಆಗಿ ಸಾಜಿದ್ ಮೀರನ್ನ ಯಾವ ತರನಾಗಿ ಸೆಂಟೆನ್ಸ್ ಮಾಡಿದ್ರು ಅಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಈ ISI ದವರಿಗೆ ಏನ್ ಗೊತ್ತಿತ್ತು ಅಂದ್ರೆ ಈ ಸಾಜಿದ್ ಮೀರ್ ಅವರ ಲೊಕೇಶನ್ ಗೊತ್ತಿತ್ತು, ಹಾಗಾಗಿ ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಈಸಿಯಾಗಿ ಅರೆಸ್ಟ್ ಮಾಡಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ಏನಪ್ಪಾ ಅಂದ್ರೆ ಈ ಲಷ್ಕರ್ ಎ ತೊಯ್ಬಾ ಇದೆಯಲ್ಲ ಇದನ್ನೇನಪ್ಪಾ ಅಂದ್ರೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ಅವರೇ ಸಪೋರ್ಟ್ ಮಾಡಿ ಮತ್ತೆ ಬೆಳೆಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಎಡಿಟೋರಿಯಲ್ ಇರೋದೇನಪ್ಪಾ ಅಂದ್ರೆ ಫ್ರಮ್ ಹೈಯರ್ ಎಜುಕೇಶನ್ ಟು ಹೈಯರ್ ಎಜುಕೇಶನ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಫ್ರಮ್ ಹೈಯರ್ ಎಜುಕೇಶನ್ ಟು ಹೈಯರ್ ಎಜುಕೇಶನ್ ಅಂದ್ರೆ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದಿಂದ ಕೆಲಸ ಕೊಡುವ ಶಿಕ್ಷಣದ ಕೊಡುಗೆ ಅಂದ್ರೆ ಕೆಲಸ ನೀಡುವ ಶಿಕ್ಷಣದ ಕೊಡುಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಹೈಯರ್ ಎಜುಕೇಶನ್ ಏನಾಗ್ತಿದೆಯಪ್ಪ ಅಂದ್ರೆ ಯಾವ್ದ್ರ ಮೂಲಕ ಈಗ ಡೆಲಿವರಿ ಆಗ್ತಿದೆ ಅಂದ್ರೆ ಓಪನ್ ಯೂನಿವರ್ಸಿಟೀಸ್ ಮತ್ತೆ ಪ್ರಾಫಿಟ್ ಎಂಟಿಟೀಸ್ ಮೂಲಕ ಏನಾಗ್ತಿದೆ ಅಂದ್ರೆ ಡೆಲಿವರೀಸ್ ಮಾಡ್ತಿದೆ. ಅಂದ್ರೆ ಮುಂಚೆ ಏನಿತ್ತಪ್ಪ ಅಂದ್ರೆ ಯೂನಿವರ್ಸಿಟೀಸ್ ಹೋಗಿ ನೀವು ಕೋರ್ಸ್ ತಗೊಂಡು ಆಫ್ಲೈನ್ ಅಲ್ಲಿ ಕೆಲಸಗಳನ್ನ ಮಾಡಬೇಕಿತ್ತು, ಬಟ್ ಇವಾಗ ಏನಾಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇವಾಗ ಡಿಜಿಟಲಿ ನಾವೇನಾಗಿದೇವಪ್ಪ ಅಂದ್ರೆ ಅಡಾಪ್ಟ್ ಆಗಿದ್ವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಮೂಲಕ ಏನ್ ಮಾಡಬಹುದು ಅಂದ್ರೆ ನನ್ನ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬಹುದು. ಅಂದ್ರೆ ನಾನು ಯೂನಿವರ್ಸಿಟಿಗೆ ಹೋಗಿ ಏನ್ ಮಾಡಬಹುದಪ್ಪ ಅಂದ್ರೆ ಅಡ್ಮಿಷನ್ಸ್ ನ ತಗೊಂಡ್ಬರ್ಬೋದು. ತಗೊಂಬಂದು ಏನ್ ಮಾಡಬಹುದು ಅಂದ್ರೆ ನನ್ನ ಕೋರ್ಸ್ ಏನಿದೆ ಎಕ್ಸಾಮಿಗೋಸ್ಕರ ಮಾತ್ರ ಹೋಗಿ ನಾನು ಅಲ್ಲಿ ಎಕ್ಸಾಮ್ ಅನ್ನ ಬರೆಯೋದ್ರಿಂದ ಏನಾಗುತ್ತಂದ್ರೆ ನನಗೇನ್ ಕ್ರೆಡಿಟ್ಸ್ ಬೇಕಾಗಿರುತ್ತೆ ಆ ಕ್ರೆಡಿಟ್ಸ್ ಸಿಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ನನ್ನ ಡಿಗ್ರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೋಡ್ರಿ ಯಾರೆಲ್ಲ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಓದಿರ್ತಿರಲ್ಲ NEP 2020 ಅದರೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಯಾವ ತರ ಪ್ಯಾಟರ್ನ್ ಚೇಂಜ್ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಇಲ್ಲಿ ಕ್ರೆಡಿಟ್ ಸಿಸ್ಟಮ್ ಅನ್ನ ತಂದಿದ್ದಾರೆ. ಸೊ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ನೀವು ಸಾಲ ಅಂತ ತಿಳ್ಕೊಬಾರದು. ಈ ಕ್ರೆಡಿಟ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಚೇಂಜ್ ಇದೆ.
ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಇಂಜಿನಿಯರಿಂಗ್ ಪದವಿ ಮಾಡ್ತೀರಾ ಅನ್ಕೋರಿ ಅಥವಾ ಬಿ ಎ ಪದವಿ ಮಾಡ್ತೀರಾ ಅನ್ಕೋರಿ, ನಿಮ್ಗೇನಪ್ಪ ಅಂದ್ರೆ 3 ವರ್ಷದ ಕೋರ್ಸ್ ಇರುತ್ತೆ ಯಾರಿಗೆ, ಬಿ ಎ ಮಾಡೋರಿಗೆ. ಸೊ 3 ವರ್ಷದ ಕೋರ್ಸ್ ಇದ್ರೆ ನಿಮ್ಗೇನಂದ್ರೆ 6 ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಈ 6 ಸರ್ಟಿಫಿಕೇಟ್ ನ ಅವ್ರು ಏನಂತ ಕರೀತಾರೆ ಅಂದ್ರೆ 6 ಕ್ರೆಡಿಟ್ಸ್ ಅಂತ ಕರೀತಾರೆ. ಸೊ ನೋಡ್ರಿ, ನೀವೇನ್ ಮಾಡ್ಬೋದು ಅಂದ್ರೆ ಒಂದ್ ಯೂನಿವರ್ಸಿಟಿಯಿಂದ ಒಂದ್ ಕ್ರೆಡಿಟ್ ತಗೋಬಹುದು, ಇನ್ನೊಂದ್ ಯೂನಿವರ್ಸಿಟಿಯಿಂದ ಇನ್ನೊಂದ್ ಕ್ರೆಡಿಟ್ ತಗೋಬಹುದು. ಅದಷ್ಟೇ ಅಲ್ಲದೆ ಈ ಕ್ರೆಡಿಟ್ ಏನಪ್ಪ ಅಂದ್ರೆ ಒಂದೇ ಟೈಮಲ್ಲಿ ಅಥವಾ ಕಂಟಿನ್ಯೂಸ್ ಆಗಿ ಇರ್ಬೇಕಂತಾನು ಇಲ್ಲ. ನಿಮ್ಗೆ ಗ್ಯಾಪ್ ಬೇಕಂದ್ರೆ ಗ್ಯಾಪ್ ಮಾಡಿ ಕೂಡ ಏನಪ್ಪಾ ಅಂದ್ರೆ ಕ್ರೆಡಿಟ್ಸ್ ಅನ್ನ ಪಡ್ಕೊಳ್ಬಹುದು. ಪಡ್ಕೊಂಡು ಏನಂದ್ರೆ ಅವ್ರದ್ದೊಂದು ಕ್ರೆಡಿಟ್ ಬ್ಯಾಂಕ್ ಅಂತ ಇರುತ್ತೆ. ಆ ಬ್ಯಾಂಕ್ ಅಲ್ಲಿ ಅಂದ್ರೆ ಆನ್ಲೈನ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಜಮಾವಣೆ ಮಾಡ್ಬೇಕು. ಸೊ ಅವಾಗ ಅವ್ರು ಏನಪ್ಪ ಅಂದ್ರೆ ಪ್ರತಿಯೊಂದು ಸೆಮಿಸ್ಟರ್ ಕ್ರೆಡಿಟ್ ಅನ್ನ ಚೆಕ್ ಮಾಡಿ, ಅವ್ರಿಗೇನಾದ್ರೂ ನಿಮ್ಮ 6 ಕ್ರೆಡಿಟ್ಸ್ ಬಂದ್ ಜಮಾ ಆಗಿದೆ ಅಂತ ಸ್ಯಾಟಿಸ್ಫೈ ಆದ್ರೆ ನಿಮಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 3 ವರ್ಷದ ಬಿ ಎ ಏನಿದೆಯಲ್ಲ ಅದನ್ನ ಕೊಡ್ತಾರೆ. ಸೊ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಏನ್ ಮಾಡೋದಂದ್ರೆ ಹೈಯರ್ ಎಜುಕೇಶನ್ ಅನ್ನ ಕೊಡೋದು. ಸೊ ಮುಂಚೆ ಏನಾಗಿತ್ತು ಅಂದ್ರೆ ನಾವು ಬಿ ಎ ಪದವಿಯನ್ನ ಮಾಡ್ಬೇಕಾದ್ರೆ ರೆಗ್ಯುಲರ್ ಆಗಿ ಮಾಡ್ಬೇಕಿತ್ತು, ಬಟ್ ಇವಾಗ ಏನಂದ್ರೆ ಕ್ರೆಡಿಟ್ ಸಿಸ್ಟಮ್ ಬಂದಿರೋದ್ರಿಂದ ಪರ್ಟಿಕ್ಯುಲರ್ ಒಂದು ಯೂನಿವರ್ಸಿಟಿಯಿಂದ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಯೂನಿವರ್ಸಿಟಿಯಿಂದನೂ ಮಾಡ್ಬೋದು. ಒಂದು ಕ್ರೆಡಿಟ್ ಅನ್ನ ನೀವು ಕರ್ನಾಟಕ ಯೂನಿವರ್ಸಿಟಿಯಿಂದ ತಗೊಂಡ್ರೆ, ಇನ್ನೊಂದು ಕ್ರೆಡಿಟ್ ಅನ್ನ ನೀವು ಮಾನಸ ಗಂಗೋತ್ರಿ ಯೂನಿವರ್ಸಿಟಿ ಮೈಸೂರಿಂದ ತಗೋಬಹುದು, ಮತ್ತೊಂದು ಕ್ರೆಡಿಟ್ ಅನ್ನ ಬೆಂಗಳೂರು ಯೂನಿವರ್ಸಿಟಿಯಿಂದ ತಗೋಬಹುದು. ಸೊ ಓವರ್ ಆಲ್ ಕ್ರೆಡಿಟ್ ಅನ್ನ ಕೂಡಿಸಿ ನಿಮ್ಗೇನಪ್ಪ ಅಂದ್ರೆ ಡಿಗ್ರಿ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಆತರ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ನೋಡ್ರಿ, ನಮಗೆ COVID-19 ಪ್ಯಾಂಡಮಿಕ್ ಬಂದ್ಮೇಲೆ ಏನಾಯ್ತಪ್ಪ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಜಾಸ್ತಿ ಆಯ್ತು. ಇದರಿಂದ ನಾವು ಬಹಳ ಜನ ಏನಾದ್ವಿ ಅಂದ್ರೆ ಅದಕ್ಕೆ ಅಡಾಪ್ಟ್ ಆದ್ವಿ, ಯಾವ್ದಕ್ಕೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಗೆ ಅಡಾಪ್ಟ್ ಆದ್ವಿ. ಅದಷ್ಟೇ ಅಲ್ಲದೆ ಏನಾಯ್ತಪ್ಪ ಅಂದ್ರೆ ಈ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಯಾರಿಗೆಲ್ಲ ಮುಖ್ಯ ಆಯ್ತು ಅಂದ್ರೆ, ಯಾರೆಲ್ಲ ನೋಡ್ರಿ ಹೌಸ್ ವೈಫ್ಸ್ ಇದಾರೆ, ಯಾರೆಲ್ಲ ಹೌಸ್ ವೈಫ್ಸ್ ಇದಾರೆ ಅಥವಾ ಯಾರೆಲ್ಲ ವುಮೆನ್ಸ್ ಇದಾರೆ, ಜೊತೆಗೆ ಯಾರೆಲ್ಲ ವರ್ಕ್ ಮ್ಯಾನ್ ಇದಾರೆ ಅಂದ್ರೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಏನಂದ್ರೆ ಇದು ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಅವರು ವರ್ಕಿಂಗ್ ಟೈಮ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾರೆ, ಉಳಿದಂತೆ ಬೇರೆ ಟೈಮ್ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಎಷ್ಟೋ ಈಗಲೂ ಕೂಡ ಏನಪ್ಪಾ ಅಂದ್ರೆ ಎಷ್ಟೋ ಸ್ಕೂಲ್ ಆಗ್ಲಿ ಕಾಲೇಜಸ್ ಆಗ್ಲಿ ಇನ್ನು ಕೂಡ ಏನಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅನ್ನೇ ಮೇಂಟೈನ್ ಮಾಡ್ತಿದೆ, ಅಂದ್ರೆ ಆನ್ಲೈನ್ ಮೂಲಕ ಟೀಚ್ ಮಾಡ್ತಿದೆ. ಈ ಫೇಸ್ ಟು ಫೇಸ್ ಟೀಚಿಂಗ್ ಇರ್ಲಿ, ಆಮೇಲೆ ಫಿಸಿಕಲ್ ಚಾಲೆಂಜಸ್ ಅಥವಾ ಫಿಸಿಕಲ್ ಕ್ಲಾಸ್ ರೂಮ್ ಇದೆಯಲ್ಲ ಅದು ಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಂಪ್ಲೀಟ್ ಆಗಿ ನಾವೇನಪ್ಪಾ ಅಂದ್ರೆ ಇನ್ನೊಂದು ವಾದದಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಕಂಪ್ಲೀಟ್ ಆಗಿ ನಾವೇನಂದ್ರೆ ಈ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಯಾಕಂದ್ರೆ ಎಫೆಕ್ಟಿವ್ನೆಸ್ ಅನ್ನೋದು ಒಂದೇನಂದ್ರೆ ಇಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಫೇಸ್ ಟು ಫೇಸ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಕಲಿತಿರಲ್ಲ, ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿರುತ್ತಂತೆ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಬ್ರು ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿಬಹುದು, ಇನ್ನು ಕೆಲವೊಂದಿಷ್ಟು ಜನ ಕಲಂಗಿಲ್ಲ. ಹಾಗಾಗಿ ವರ್ಲ್ಡ್ ಇನ ಟಾಪ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಥವಾ ಯೂನಿವರ್ಸಿಟೀಸ್ ಏನಿದೆ ಅವ್ರು ಇವಾಗ್ಲೂ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಈ ವರ್ಚುವಲ್ ಬೋರ್ಡ್ ಬಂದ್ರೂ ಕೂಡ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಫಿಸಿಕಲ್ ಬೋರ್ಡ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಇನ್ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಿಸಿಕಲ್ ಮೋಡ್ ಬಿಟ್ಟು ವರ್ಚುವಲ್ ಮೋಡ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಪಾಠಗಳನ್ನ ಕೇಳ್ತೀವಿ ಕಲಿತೀವಿ ಅಂತ ಅನ್ಕೊಂಡಿದೀವಿ. ಬಟ್ ಏನಪ್ಪಾ ಅಂದ್ರೆ ಯಾವ್ದು ಉನ್ನತ ವಿಶ್ವವಿದ್ಯಾಲಯಗಳಿದಾವಲ್ಲ ವಿಶ್ವದಲ್ಲೇ, ಅವ್ರು ಇವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಕಟ್ಟಿಂಗ್ಸ್ ಮಾಡಿಲ್ಲ. ಯಾವ್ದ್ರಲ್ಲಿ ಅವರ ಫ್ಯಾಕಲ್ಟೀಸ್ ಇರ್ತಾರಲ್ಲ, ಅಂದ್ರೆ ಯಾರೆಲ್ಲ ಪಾಠ ಮಾಡ್ತಾರಲ್ಲ ಅವ್ರನ್ನ ಕಟ್ ಮಾಡೋದಾಗ್ಲಿ, ಅಥವಾ ಫ್ಯಾಕಲ್ಟೀಸ್ ಗೆ ಏನು ರೆಮ್ಯುನರೇಷನ್ ಕೊಡ್ತಾರಲ್ಲ ಅದರಲ್ಲಿ ಕಟ್ ಮಾಡೋದಾಗ್ಲಿ, ಈ ತರದ ಇನಿಷಿಯೇಟಿವ್ಸ್ ನ ತಗೊಂಡಿಲ್ಲ. ಬದಲಾಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಜಾಸ್ತಿ ಹೈರಿಂಗ್ ಮಾಡಿದ್ದಾರೆ. ಹೈರಿಂಗ್ ಮಾಡಿ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಯಾರು ಬರ್ತಾರಲ್ಲ ಅಂತವ್ರಿಗೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಯಾವ ತರ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಡೇ ಬೈ ಡೇ ಏನಾಗತ್ತಪ್ಪ ಅಂದ್ರೆ ಈ ಕಲಿಯಂತ ಜನ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಯಾಕಂದ್ರೆ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಇದರಿಂದ ಏನಂದ್ರೆ ಫಿಸಿಕಲಿ ಕಲಿಯೋರು ಫಿಸಿಕಲಿ ಕಲಿ, ದೂರದಿಂದ ಕಲಿಯೋರು ದೂರದಿಂದ ಕಲಿ. ಬಟ್ ಏನಪ್ಪಾ ಅಂದ್ರೆ ದೂರದಿಂದ ಕಲಿಯೋದ್ರಿಂದ ಫಿಸಿಕಲ್ ವೆದರ್ ಏನ್ ಹಾಳಾಗ್ತಿದೆ ಅಂತ ಹೇಳ್ತಿದ್ರಲ್ಲ ಅದು ಹಾಳಾಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ವಾದದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಆತರ್, ಸೊ ನೋಡ್ರಿ ಈಗೇನಾಗ್ತಿದ್ಯಪ್ಪ ಅಂದ್ರೆ ಮುಂಚೆ ಏನ್ ಮಾಡ್ತಿದ್ರು ಶಿಕ್ಷಣ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ದುಡ್ಡು ಇಲ್ಲದೆ ಕೊಡ್ಬೇಕು, ಅಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಸಮಾನ ಆಗಿ ಸಿಗ್ಲಿ, ಇದನ್ನೇನಪ್ಪ ಅಂದ್ರೆ ವಿದ್ಯೆ ಅನ್ನೋದು ಹಂಚೋದಿರುತ್ತೆ, ದುಡ್ಡು ಮಾಡೋದಿರಲ್ಲ ಅನ್ಕೊಂಡಿದ್ರು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ವಿದ್ಯೆನ ಏನ್ ಮಾಡಿದ್ರು ಅಂದ್ರೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆಯಲ್ಲ ಅವು ಜಾಸ್ತಿ ಆಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ನೀವು ಎಷ್ಟೇ ಟೆಕ್ನಾಲಜೀಸ್ ತಂದ್ರು ಏನೇ ತಂದ್ರು ಕೂಡ ಏನಪ್ಪಾ ಅಂದ್ರೆ ಟೀಚರ್ಸ್ ನ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾವೆಲ್ಲ ಸ್ಟೂಡೆಂಟ್ಸ್ ಏನ್ ಕ್ಲಾಸ್ ರೂಮ್ ಅಲ್ಲಿ ಕೂತ್ ಕಲಿತಾನ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅಷ್ಟೇ ಎಫೆಕ್ಟಿವ್ನೆಸ್ ನಿಮ್ಗೇನಪ್ಪ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಅಡ್ವಾಂಟೇಜ್ ಏನಂದ್ರೆ ಓಪನ್ ಯೂನಿವರ್ಸಿಟೀಸ್ ಜಾಸ್ತಿ ಆಗಿದೆ, ಈ ಯೂನಿವರ್ಸಿಟಿ ಕ್ಯಾಂಪಸ್ ನ ಸೈಜ್ ಕೂಡ ಎಷ್ಟು ಅಂದ್ರೆ ಜಾಸ್ತಿ ಮಾಡಿದ್ದಾರೆ. ಫಸ್ಟ್ ಏನಪ್ಪಾ ಅಂದ್ರೆ 25 ಎಕರ್ಸ್ ಇರ್ಬೇಕಿತ್ತಲ್ಲ ಅದನ್ನ ಏನ್ ಮಾಡಿದ್ರೆ ಅಂದ್ರೆ 5 ಎಕರ್ಸ್ ಮಾಡಿದ್ದಾರೆ. ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನೋಡ್ರಿ, ಈಗ ಯಾರೆಲ್ಲ ವರ್ಕ್ ಮ್ಯಾನ್ ಇರ್ತಾರಲ್ಲ ಅವ್ರೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಮುಖಾಂತರವೇ ಅವರು ಫ್ರೀ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೋರ್ಸ್ ನ ಮುಗಿಸ್ಬೋದು. ಇದರಿಂದ ಏನಂದ್ರೆ ಯಾವ್ದು ಟೆಕ್ನಾಲಜಿ ಬೇಸ್ಡ್
ಸರ್ವಿಸಸ್ ಇದಾವೆ ಅಥವಾ ಪ್ರೋಗ್ರಾಮ್ಸ್ ಇದಾವಲ್ಲ ಅದನ್ನ ಮಾಡೋದ್ರಿಂದ ಅವ್ರಿಗೆ ಏನಂದ್ರೆ ಈ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿನೂ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ರು ಡಿಪ್ಲೊಮಾ ಮಾಡಿರ್ತಾರೆ ಅನ್ಕೋರಿ, ಡಿಪ್ಲೊಮಾ ಮಾಡಿರ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಹೋಗಿ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಅವರು ಅದೇ ಕಂಪ್ನಿಲಿ ಇದ್ದಾಗ ಕೂಡ ಅವರು ಜಾಬ್ ಅಪ್ಗ್ರೇಡೇಷನ್ ಆದಾಗ ಅವ್ರಿಗೆ ಏನಪ್ಪ ಅಂದ್ರೆ ಇಂಜಿನಿಯರ್ ಪೇ ಸ್ಕೇಲ್ ಸಿಗುತ್ತೆ ಹೊರತು ಡಿಪ್ಲೊಮಾ ಪೇ ಸ್ಕೇಲ್ ಸಿಗಲ್ಲ. ಹಾಗಾಗಿ ಜಾಸ್ತಿ ಈಗ ನಮ್ಮ ಎಜುಕೇಶನ್ ಏನಾಗ್ತಿದೆ ಅಂದ್ರೆ ವೈಡನ್ ಆಗ್ತಿದೆ. ಪ್ರಾಫಿಟ್ ಅಂದ್ರೆ ನಾಟ್ ಫಾರ್ ಪ್ರಾಫಿಟ್ ಏನಿತ್ತಲ್ಲ ಅದ್ ಬಿಟ್ಟು ಪ್ರಾಫಿಟ್ ಆರ್ಗನೈಸೇಷನ್ ಬಂದ್ರು ಕೂಡ ಏನಪ್ಪಾ ಅಂದ್ರೆ ಯಾರೆಲ್ಲ ವರ್ಕ್ ಮ್ಯಾನ್ ಇದಾರೆ, ಯಾರೆಲ್ಲ ಮಹಿಳೆಯರು ಇದಾರೆ ಅಂತವ್ರಿಗೆ ಏನಂದ್ರೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಏನ್ ಕೋರ್ಸಸ್ ಇದೆಯಲ್ಲ ಅದರಲ್ಲಿ ಜಾಸ್ತಿ ಏನಪ್ಪಾ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ವಿ, ಅಲ್ಲಿ ಜಾಸ್ತಿ ಜನ ಕಲಿತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಏನು ಸ್ಕಿಲ್ ಬೇಕಲ್ಲ ಮಾರ್ಕೆಟಿಗೆ ಆ ಸ್ಕಿಲ್ ಸಿಗ್ತಾ ಇದೆ ಅಂತ ಅವರು ವಾದಗಳನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಫಿಸಿಕಲ್ ಕ್ಲಾಸ್ ರೂಮ್ ಅನ್ನ ಯಾವುದೇ ತರನಂತ ವರ್ಚುವಲ್ ಮೀಡಿಯಂ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವ್ದಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಬಂದ್ಬಿಟ್ಟು ಇದೇನಂದ್ರೆ ಮೋದಿ ಅವರು ರೀಸೆಂಟ್ ಆಗಿ ಹೋಗಿರುವ ಟೂ ಸಮಿಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಅವತಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೋದಿಸ್ ಟೂ ಸಮಿಟ್ಸ್ ಯುಎಇ ಟ್ರಂಪ್ಸ್ G7. ಅಂದ್ರೆ ನಾವೇನ್ ಯುಎಇಗೆ ಪ್ರಾಸೆಸ್ ತಗೊತಿದ್ವಲ್ಲ ಅದು ಏನಪ್ಪ ಅಂದ್ರೆ G7 ಕ್ಕಿಂತ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದನ್ನ ಬರೆದವರು ಯಾರಪ್ಪ ಅಂದ್ರೆ ಮಹೇಶ್ ಸಾಚಿದೇವ್, ಇವ್ರೇನಪ್ಪ ಅಂದ್ರೆ ಫಾರ್ಮರ್ ಡಿಪ್ಲೊಮೇಟ್ ಆಗಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಈ ಯುಎಇ ಇದೆಯಲ್ಲ ಇದೇನಪ್ಪ ಅಂದ್ರೆ ಬಿಗ್ಗರ್ ಇನ್ವೆಸ್ಟರ್ ಕಂಪೇರ್ ಟು ಏನಪ್ಪ ಅಂದ್ರೆ ಜರ್ಮನಿ ಮತ್ತೆ ಫ್ರಾನ್ಸ್ ಅನ್ನ ಕಂಬೈನ್ ಮಾಡಿದ್ರೆ ನಮ್ಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾವಲ್ಲ ಅದಕ್ಕಿಂತ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರಪ್ಪ ಅಂದ್ರೆ ಯುಎಇ ಅವ್ರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮೋದಿ ಅವರು ಟೂ ಸಮಿಟ್ಸ್ ಹೋಗಿದ್ದಾರೆ. ಫಸ್ಟ್ ಸಮಿಟ್ ಏನಪ್ಪಾ ಅಂದ್ರೆ G7 ಸಮಿಟ್, ಅದೆಲ್ಲಾಗ್ತಿದೆ ಅಂದ್ರೆ ಇವ್ರನ್ನ ಸ್ಪೆಷಲ್ ಇನ್ವೈಟ್ ಆಗಿ ಜರ್ಮನಿಯಲ್ಲಿ ಕರೆದಿದ್ದಾರೆ. ಸೊ ಅದು ಸ್ಕೂಲ್ಸ್ ಆಫ್ ಎಂಎಲ್ಒ ಅಲ್ಲಿ ಅದೇನಪ್ಪಾ ಅಂದ್ರೆ ಇವೆಂಟ್ ನಡೀತಿದೆ. ಅದಾದ್ಮೇಲೆ ಅವ್ರು ನೆಕ್ಸ್ಟ್ ವಿಸಿಟ್ ಎಲ್ಲಿ ಕೊಡ್ತಾರೆ ಅಂದ್ರೆ ಯುಎಇಗೆ ವಿಸಿಟ್ ಮಾಡ್ತಾರೆ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ ತೀರ್ಕೊಂಡಂತ ಅಲ್ಲೇನು ಪ್ರೆಸಿಡೆಂಟ್ ಇದ್ರಲ್ಲ ಅವ್ರನ್ನ ಕಂಡೋನೆನ್ಸ್ ಅಂದ್ರೆ ಯಾರು ತೀರ್ಕೊಂಡಿದ್ರಲ್ಲ ಅವ್ರ ಬಗ್ಗೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಲ್ಲಾ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಮೋದಿ ಏನ್ ಮಾಡಿದ್ರಪ್ಪ ಅಂದ್ರೆ G7 ನ ಮೇನ್ ಇವೆಂಟ್ ಆಗಿ ಇಟ್ಕೊಂಡು ಯುಎಇ ನ ಸ್ಲೈಡ್ ಸ್ಲೋ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಅವತಾರ ಏನ್ ಹೇಳ್ತಿದ್ದಾರಪ್ಪ ಅಂದ್ರೆ ಇಲ್ಲಿ ಮೋದಿ ಅವ್ರು ಏನ್ ಫೋಕಸ್ ಮಾಡ್ತಿದ್ರು ಅಂದ್ರೆ ಯುಎಇ ನ ಫೋಕಸ್ ಮಾಡ್ತಿದ್ದಾರೆ ರಾದರ್ ದನ್ G7 ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅವರು ಅದಕ್ಕೆ ಇಲ್ಲಿಸ್ಟ್ರೇಷನ್ ಕೂಡ ಕೊಡ್ತಾ ಹೋಗ್ತಾರೆ, ಅಂದ್ರೆ ಉದಾಹರಣೆ ಕೂಡ ಕೊಡ್ತಾ ಹೋಗ್ತಾರೆ. ಈಗ ಯುಎಸ್ ಅನ್ನ ಬಿಟ್ರೆ ಯಾವುದೇ G7 ಕಂಟ್ರಿ ಇದೆಯಲ್ಲ ಅದು ಇಂಡಿಯಾಕ್ಕೆ ಏನ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಥವಾ ಟ್ರೇಡಿಂಗ್ ಪಾರ್ಟ್ನರ್ ಇದೆಯಲ್ಲ ಅದ್ರ ಕ್ಲೋಸ್ ಆಕೂ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದ್ರ ಎಕ್ಸ್ಪೋರ್ಟ್ಸ್ ಮಾರ್ಕೆಟ್ ಇರ್ಬೋದು, ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಫುಡ್ ಮೇಲೆ ಅದ್ರದ್ದೇನು ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆಯಲ್ಲ ಅಷ್ಟು ಯಾವ ಮಾರ್ಕೆಟ್ ಯಾರು ಕೊಡಲ್ಲ ಅಂತ ಹೇಳ್ತಿದ್ರೆ. ಜೊತೆಗೆ ಅಲ್ಲೇನು ಇಂಡಿಯನ್ ಡಯಾಸ್ಪೋರ ಇದೆಯಲ್ಲ ಅವ್ರು ಕಳಿಸುವಂತ ರೆಮಿಟೆನ್ಸ್ ಅಂದ್ರೆ ಅವ್ರೇನು ವಿದೇಶದಲ್ಲಿ ಸಂಪಾದನೆ ಮಾಡಿ ನಮ್ಮ ದೇಶಕ್ಕೆ ಏನ್ ಕಳಿಸ್ತಾರಲ್ಲ ಆ ರೆಮಿಟೆನ್ಸ್ ಏನಪ್ಪ ಅಂದ್ರೆ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅಕಾರ್ಡಿಂಗ್ ಟು ಏನಪ್ಪ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಡಾಟಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಯುಎಇ ಏನಪ್ಪ ಅಂದ್ರೆ 2021ರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂದ್ರೆ ಅದು ಜರ್ಮನಿ ಮತ್ತೆ ಫ್ರಾನ್ಸ್ ಎರಡನ್ನೂ ಕೂಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದೆ. ಸೊ ನೋಡ್ರಿ ಯುಎಇ ಬಿಟ್ರೆ ನಮಗೆ ಯಾವುದೇ ತರನ ಅಂತ G7 ಕಂಟ್ರೀಸ್ ಇದೆಯಲ್ಲ ಅವ್ರು ಯಾವುದೇ ತರನ ಅಂತ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ CEPA ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇದೆಯಲ್ಲ ಅದು ಇಂಡಿಯಾ ಜೊತೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಯುಎಇ ಇಂಡಿಯಾದ ಸಿನರ್ಜಿ ಯಾವ ತರ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಕರೆಂಟ್ ಸಿನರ್ಜಿ ಏನಿದೆ ಅಂದ್ರೆ ಇಬ್ರು ಕೂಡ ಏನ್ ಒಟ್ಟಿಗೆ ಕೆಲಸ ಮಾಡ್ತಿದಾರಲ್ಲ ಇದ್ರ ಯಾರ ಎಫರ್ಟ್ ಅಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರ ಎಫರ್ಟ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವ್ರದೇನಪ್ಪ ಅಂದ್ರೆ ಇದು ಇವಾಗ್ಲೇ 4ನೇ ಸಮಿಟ್ ಅಥವಾ 4ನೇ ವಿಸಿಟ್ ಯಾವ್ದಕ್ಕಂದ್ರೆ ಅಬುದಾಬಿಗೆ. ಜೊತೆಗೆ ಏನಿ ಅಂದ್ರೆ ಇವರು 6 ಸರಿ ಏನಪ್ಪ ಅಂದ್ರೆ ಶೃಂಗಸಭೆಯನ್ನು ಹಂಚ್ಕೊಂಡಿದ್ದಾರೆ. ಯಾರ ಜೊತೆಗೆ ಅಂದ್ರೆ ಶೇಖ್ ಮೊಹಮ್ಮದ್ ಇದಾರಲ್ಲ ಏನು ಯುಎಇ ರಾಜಕುಮಾರ ಅವ್ರ ಜೊತೆಗೆ 6 ಸರಿ ಸಮಿಟ್ ಅನ್ನ ಹಂಚ್ಕೊಂಡಿದ್ದಾರೆ. ಎಷ್ಟು ವರ್ಷದಲ್ಲಪ್ಪ ಅಂದ್ರೆ ಲಾಸ್ಟ್ ಕಳೆದ 7 ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕಳೆದ 7 ವರ್ಷದಲ್ಲಿ ಇವ್ರೇನಪ್ಪ ಅಂದ್ರೆ 6 ಸರಿ ಸಮಿಟ್ ಅಲ್ಲಿ ಸಿಕ್ಕಿದಾರೆ ಅಂದ್ರೆ ನಾವೆಷ್ಟು ಇಂಪಾರ್ಟೆನ್ಸ್ ಕೊಡ್ತಿದೀವಿ ಯುಎಇ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯುಎಇ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂದ್ರೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಯಾವ್ದಕ್ಕಪ್ಪ ಅಂದ್ರೆ CEPA ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದು ಕೂಡ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನ್ ಈ ಸಮಿಟ್ ಅಥವಾ ಈಗೇನ್ ಯುಎಇ ವಿಸಿಟ್ ಇದೆಯಲ್ಲ ಇದ್ರಿಂದ ಇನ್ನೂ ಕೂಡ ಏನಪ್ಪ ಅಂದ್ರೆ
ಹೋಪ್ಸ್ ಅಥವಾ ನಾವು ಇನ್ನೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಮೋದಿ ಅವರ ವಿಸಿಟ್ ಏನಪ್ಪ ಅಂದ್ರೆ ಅಲ್ಲಿನ ಪ್ರೆಸಿಡೆಂಟ್ ಆದಂತ ಶೇಖ್ ಖಲೀಫಾ ಅವರೇನು ತೀರ್ಕೊಂಡಿದ್ರಲ್ಲ ಅದನ್ನ ಕಂಡೋಲೆನ್ಸ್ ಮಾಡಕ್ಕೋಸ್ಕರ ಹೋಗಿದ್ದಾರೆ. ಬಟ್ ಅದೇನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಕಂಡೋಲೆನ್ಸ್ ಮಾಡಿದ್ರು ಕೂಡ ಅದ್ರ ಉದ್ದೇಶಗಳು, ಅದ್ರ ಹಿಂದಿನ ಉದ್ದೇಶ ಏನಪ್ಪ ಅಂದ್ರೆ ಯುಎಇ ಮತ್ತೆ ಇಂಡಿಯಾದ ಪಾರ್ಟ್ನರ್ಶಿಪ್ ಇದೆಯಲ್ಲ ಅದ್ರ ಇನ್ನೂ ಕೂಡ ಗಟ್ಟಿಗೊಳ್ಸಕ್ ಅವರು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವ್ರು ಏನ್ ಶೇಖ್ ಖಲೀಫಾ ಇದಾರಲ್ಲ, ಇವರು ಇವಾಗ ತೀರ್ಕೊಂಡಿದ್ರು ಕೂಡ 2014 ಯಾರು ಪ್ರೆಸಿಡೆಂಟ್ ಇದ್ರು ಅಂದ್ರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಇದಾರಲ್ಲ ಶೇಖ್ ಮೊಹಮ್ಮದ್, ಅವರೇ ಕೂಡ ಏನಪ್ಪಾ ಅಂದ್ರೆ ಪ್ರೆಸಿಡೆಂಟ್ ಇದ್ರು. ಬಟ್ ಏನಂದ್ರೆ ಇವ್ರು ನಾಮಿನಲ್ ಆಗಿದ್ರು ಯಾರು, ಶೇಖ್ ಖಲೀಫಾ ಅವರು 2014 ಶೇಖ್ ಮೊಹಮ್ಮದ್ ಅವರೇ ಆಡಳಿತ ನಡೆಸಿದ್ರು. ಹಾಗಾಗಿ ಅವರ ಏನು ತೀರ ಹೋಗಿದ್ರಲ್ಲ ಅದರಿಂದ ಯಾವುದೇ ತರ ನಮ್ದ ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯುಎಇ ಸ್ವತಂತ್ರಗೊಂದು, ಯುಎಇ ಯಾವಾಗ ಸ್ವತಂತ್ರಗೊಂಡಪ್ಪ ಅಂದ್ರೆ 1971 ಸ್ವತಂತ್ರಗೊಂಡ್ತು. ಅದಾದ್ಮೇಲೆ ಇದು ಎಷ್ಟನೇ ಸಕ್ಸಸರ್ ಅಂದ್ರೆ 2ನೇ ಸಕ್ಸಸರ್. ಫಸ್ಟ್ ಅವ್ರ ತಂದೆಯ ಕಾಲದಲ್ಲಿ ಒಬ್ರು ಚೇಂಜ್ ಆಗಿದ್ರು, ಈಗ ಅವ್ರ ಕಾಲದಲ್ಲಿ ಒಬ್ರು ಚೇಂಜ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, 40 ದಿನ ಅವ್ರೇನಪ್ಪ ಅಂದ್ರೆ ಮೌನಾಚರಣೆ ಮಾಡಿದ್ರಲ್ಲ ಯುಎಇ ಇಲ್ಲಿ. ಅದಾದ್ಮೇಲೆ ಯಾರಾದ್ರೂ ವಿದೇಶದಿಂದ ವಿಸಿಟ್ ಕೊಡ್ತಿದ್ದಾರೆ ಗೆಸ್ಟ್ ಆಗಿ ಅಂದ್ರೆ ಅದ್ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಷ್ಟು ಯುಎಇ ನಮ್ಗೆ ಹೆಲ್ಪ್ ಆಗಿದೆ, ಮತ್ತೆ ನಾವು ಎಷ್ಟು ಯುಎಇ ಮೇಲೆ ಡಿಪೆಂಡ್ ಇದೀವಿ, ನಮ್ದು ಮತ್ತೆ ಯುಎಇ ರಿಲೇಶನ್ಶಿಪ್ ಯಾವ ತರ ಆಗಿದೆ ಅಂತ ಅವ್ರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನೋಡ್ರಿ, ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏನೇನು ಚೇಂಜಸ್ ಆಗಿದೆ ಪ್ಯಾಂಡಮಿಕ್ ಆದ್ಮೇಲೆ ಅನ್ನೋದನ್ನ ಹೇಳ್ತಾರೆ. ಸೊ ನೋಡ್ರಿ, ಎರಡು ಕಂಟ್ರೀಸ್ ಇದೆಯಲ್ಲ ಪ್ಯಾಂಡಮಿಕ್ ಅನ್ನ ಒಳ್ಳೆ ಹ್ಯಾಂಡಲ್ ಮಾಡಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಟೈಮ್ ಅಲ್ಲೇ ನಮ್ಮ ಬೈಲ್ಯಾಟ್ರಲ್ ಗ್ರೋತ್ ಎಷ್ಟಾಗಿದೆ ಅಂದ್ರೆ 68% ಆಗಿದೆ. ಅದ್ ಎಷ್ಟಾಗತ್ತಪ್ಪ ಅಂದ್ರೆ 72.9 billion ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ರೆಕಾರ್ಡ್ ಇದೆಯಲ್ಲ, ಇದು ಕೂಡ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದಷ್ಟೇ ಅಲ್ಲದೆ ಇಂಪೋರ್ಟ್ ಕೂಡ ಜಾಸ್ತಿ ಆಗಿದೆ, ಅದರಿಂದ ಏನಪ್ಪಾ ಅಂದ್ರೆ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ ಅದ್ ಎಷ್ಟು ರೀಚ್ ಆಗಿದೆ ಅಂದ್ರೆ 16.8 billion ರೀಚ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಸಿಎಪಿಎ ಇದೆಯಲ್ಲ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕಂದ್ರೆ ಈ ಹೈಯರ್ ಆಯಿಲ್ ಪ್ರೈಸಸ್ ಇಂದ ಮತ್ತೆ ಲಾರ್ಜರ್ ಇಂಡಿಯನ್ ಇಂಪೋರ್ಟ್ ಮಾಡೋದ್ರಿಂದ ಏನ್ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ ಇದನ್ನು ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಯುಎಇ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಪೆಟ್ರೋ ಡಾಲರ್ಸ್ ಅಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ವ್ಯವಹಾರನ ಮಾಡ್ತಾರೆ. ಸೊ ಪೆಟ್ರೋ ಡಾಲರ್ಸ್ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಸೇಲ್ಸ್ ಮಾಡಿ ರೆವೆನ್ಯೂ ಅನ್ನ ಜನರೇಟ್ ಮಾಡ್ತಾರೆ. ಸೊ ಇಂಡಿಯನ್ ಮಾರ್ಕೆಟ್ ಕನ್ಸಂಪ್ಷನ್ ವೈಸ್ ನೋಡೋದಾದ್ರೆ ದೊಡ್ಡದಾಗಿರೋದ್ರಿಂದ ಇದೊಂದು ಲುಕ್ರೇಟಿವ್ ಮಾರ್ಕೆಟ್ ಆಗಿರುತ್ತೆ, ಅಂದ್ರೆ ಆಕರ್ಷಕ ಮಾರ್ಕೆಟ್ ಆಗಿರುತ್ತೆ. ಹಾಗಾಗಿ ಯುಎಇ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಪೆಟ್ರೋಕೆಮಿಕಲ್ಸ್ ಅಲ್ಲಿ, ಪ್ಯಾರಾಮೆಟಿಕ್ಸ್ ಅಲ್ಲಿ, ರಿನ್ಯೂವೇಬಲ್ ಎನರ್ಜಿ ಅಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಲಾಜಿಸ್ಟಿಕ್ ಅಲ್ಲಿ, ಮತ್ತೆ ಸ್ಟಾರ್ಟ್ಅಪ್ ಅಲ್ಲಿ ಏನಪ್ಪಾ ಅಂದ್ರೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಏನ್ ಮ್ಯಾನ್ ಪವರ್ ಇದೆಯಲ್ಲ, ಪಾಪ್ಯುಲೇಷನ್ ಗ್ರೋತ್ ಇಂದ ಮ್ಯಾನ್ ಪವರ್ ಇದೆಯಲ್ಲ, ಅದನ್ನ ಕೂಡ ಏನಪ್ಪಾ ಅಂದ್ರೆ ಚೆನ್ನಾಗಿ ಟ್ರೈನ್ ಮಾಡಬಹುದು. ಅದರಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರಿಗೆ ಸ್ಕಿಲ್ಸ್ ಕೊಡ್ಬೋದು, ಯಾರಿಗೆ ಯಂಗ್ ಇಂಡಿಯನ್ ಲೇಬರ್ ಇದಾರಲ್ಲ ಅವ್ರಿಗೆ ಸ್ಕಿಲ್ಸ್ ಕೊಟ್ಟು ಏನು ಎಮಿರೇಟ್ ರಿಕ್ವೈರ್ಮೆಂಟ್ ಇದೆಯಲ್ಲ ಆ ರಿಕ್ವೈರ್ಮೆಂಟ್ ಅನ್ನ ಅವ್ರಿಗೆ ತಯಾರಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಎರಡೂ ಕಡೆದವ್ರು ಏನ್ ಮಾಡ್ಬೋದು ಅಂದ್ರೆ ಇವೆಂಚುಲಿ ರೀಕನ್ಸ್ಟ್ರಕ್ಷನ್ ಮಾಡಬಹುದು. ಎಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂದ್ರೆ ಯಾವ್ದು ಯುದ್ಧಪೀಡಿತ ದೇಶಗಳಾದಂತ ಯಮನ್, ಸಿರಿಯಾ, ಸೊಮಾಲಿಯಾ, ಇರಾಕ್ ಮತ್ತೆ ಲಿಬಿಯಾ ಜೊತೆ ಏನಪ್ಪಾ ಅಂದ್ರೆ ಇನ್ನು ಉತ್ತಮ, ಲಿಬಿಯಾ ಮತ್ತೆ ಅಫ್ಘಾನಿಸ್ತಾನ ಜೊತೆ ಏನಪ್ಪಾ ಅಂದ್ರೆ ಉತ್ತಮ ಬೈಲ್ಯಾಟ್ರಲ್ ಡೊಮೇನ್ ಅನ್ನ ಬೆಳೆಸ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಸೆಕ್ಯೂರಿಟಿ ಜೊತೆಗೆ ಏನು ಭದ್ರತೆ ಇದೆಲ್ಲ ಭದ್ರತೆ ಜೊತೆಗೆ ಏನಪ್ಪಾ ಅಂದ್ರೆ ಆಂಟಿ ಟೆರರಿಸಂ ಅನ್ನ ಹೋಗ್ಲಾಡ್ಸೋದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ನಾರ್ಕೋಟಿಕ್ಸ್ ಅನ್ನು ಹೋಗ್ಲಾಡ್ಸೋದು, ಜೊತೆಗೆ ಏನ್ ಮಾಡೋದು ಅಂದ್ರೆ ನಮ್ಮ ಉತ್ತಮ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾಂಪ್ಲೆಕ್ಸ್ ಏರಿಯಾ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೌತ್ ವೆಸ್ಟ್ ರೀಜನ್ ಅಲ್ಲಿ ಏನಪ್ಪಾ ಅಂದ್ರೆ ಯುಎಇ ಏನಾಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದ್ರ ಜೊತೆಗೆ ಅವ್ರೇನ್ ಅನ್ಕೊಂಡಿದ್ರಲ್ಲ ಈ ಡಿಸ್ಟರ್ಬ್ ಏರಿಯಾದಲ್ಲಿ ಅದನ್ನ ಹೋಗ್ಲಾಡ್ಸಕ್ ನೋಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಷ್ಟು ವರ್ಷ ಅವ್ರದ್ದೇನಿತ್ತಪ್ಪ ಅಂದ್ರೆ ಇವ್ರು ಇಸ್ರೇಲ್ ಜೊತೆ ಒಂದು ಕಾನ್ಫ್ಲಿಕ್ಟ್ ಇತ್ತು, ಯಾವ್ದಕ್ಕಂದ್ರೆ ಪ್ಯಾಲೆಸ್ತೈನ್ ರೀಸನ್ ಇಂದ ಅವ್ರಿಗೆ ಏನಪ್ಪಾ ಅಂದ್ರೆ ಯುಎಇ ಮತ್ತೆ ಇಸ್ರೇಲ್ ಏನಂದ್ರೆ ಹೊಡೆದಾಕ್ಬಿಟ್ಟಿತ್ತು. ಈಗ ಅದೇನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ನಿಂತ್ಬಿಟ್ಟಿತ್ತು. ಬಟ್ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಸ್ರೇಲ್ ಜೊತೆಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಸೌದಿ ಅರೇಬಿಯಾ ಜೊತೆ ಗೇನ್ ಇದೆಯಲ್ಲ ಅದಿನ್ನೂ ಫ್ರೆಂಡ್ಶಿಪ್ ಉತ್ತಮವಾಗಬೇಕು, ಅದಿನ್ನೂ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ ಪರ್ಸ್ಪೆಕ್ಟಿವ್ ಆಗಿ ಯುಎಇ ನೋಡೋದಾದ್ರೆ ಸೌದಿ ಅರೇಬಿಯಾ ಮತ್ತೆ ಯುಎಇ ಮತ್ತೆ ಈಗಲೂ ಕೂಡ ಏನಪ್ಪಾ ಅಂದ್ರೆ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಯುಎಸ್ಸಿನ ಜೋ ಬಿಡನ್ ಅಡ್ಮಿನಿಸ್ಟ್ರೇಷನ್ ಇಂದ ಏನ್ ಬೇಸರ ವ್ಯಕ್ತಪಡಿಸಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಜಾಸ್ತಿ ಸ್ಟ್ರಾಟೆಜಿಕ್ ಆಪ್ಷನ್ ಯಾರ ಕಡೆ ಕೊಡ್ತಿದಾರಪ್ಪ ಅಂದ್ರೆ ರಷ್ಯಾ ಮತ್ತೆ ಚೈನಾ ಕಡೆ ಕೊಡ್ತಿದ್ದಾರೆ. ಹೀಗಾಗಿ ಅದೇನಂದ್ರೆ ಕಾನ್ಫ್ಲಿಕ್ಟ್ ಜೋನ್ ಅಲ್ಲಿ ಇದೆ ಮತ್ತೆ ಕಾಂಪ್ಲೆಕ್ಸ್ ಏರಿಯಾದಲ್ಲಿ ಇದೆ. ಒಂದ್ ಕಡೆ
ಅವ್ರೇನ್ ಮಾಡ್ತಿದ್ದಾರೆ, ಯುಎಸ್ ಜೊತೆನೂ ಚೆನ್ನಾಗಿ ರಿಲೇಷನ್ ಅನ್ನ ಮೇಂಟೈನ್ ಮಾಡಿಲ್ಲ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಅವ್ರ ಪಕ್ಕದ ದೇಶ ಆದ ಸೌದಿ ಅರೇಬಿಯಾದ ಜೊತೆನೂ ಚೆನ್ನಾಗಿ ರಿಲೇಷನ್ಶಿಪ್ ನ ಮೇಂಟೈನ್ ಮಾಡಿಲ್ಲ. ಬಟ್ ಅವ್ರ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಯಾರಿಗೆ ಜಾಸ್ತಿ ಕೊಡ್ತಿದಾರೆ ಅಂದ್ರೆ ರಷ್ಯಾ ಮತ್ತೆ ಚೈನಾ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಆಥರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯುಎರು ತುಂಬಾ ನೀಟಾಗಿ ಈ ಫಾರಿನ್ ಪಾಲಿಸಿ ಹ್ಯಾಂಡ್ ಮಾಡಿದ್ರೆ ಉತ್ತಮವಾದ ಸಂಬಂಧವನ್ನು ಬೆಳೆಸ್ಕೋಬಹುದು ಇಂಡಿಯಾ ಜೊತೆಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಇಂಡಿಯಾ ಯುಎ ಸಮಿತಿಯಿಂದ ಏನಪ್ಪಾ ಅಂದ್ರೆ ನಾವೇನ್ ಯುಎ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ನರ್ ಇದೆಯಲ್ಲ ಅದು ಕಂಟಿನ್ಯೂ ಆಗ್ಲಿ, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮತ್ತೆ ರೆಮಿಟೆನ್ಸ್ ಕೂಡ ಜಾಸ್ತಿ ಬಂದು ಇಂಡಿಯನ್ ಎಕಾನಮಿ ಅಭಿವೃದ್ಧಿ ಆಗ್ಲಿ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ನಮ್ಮ ಇವತ್ತು ಕಡೆಯ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ನೋಡೋದಾದ್ರೆ, ಸೊ ನೋಡ್ರಿ ಈ ಎಡಿಟೋರಿಯಲ್ ಬಂದು ಬರ್ದವ್ರು ಯಾರಪ್ಪ ಅಂದ್ರೆ ದೂರಿ ಸುಬ್ಬಾರಾಯವ್ ಅಂತ. ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ, ಸ್ಟೇಟ್ಸ್ ಫ್ರೀಬೀಸ್ ಅಂಡ್ ಕಾಸ್ಟ್ ಆಫ್ ಫಿಸಿಕಲ್ ಪ್ರೊಲಿಫ್ಯಾಕ್ಸಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಟೇಟ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೆಲವೊಂದಿಷ್ಟು ಫ್ರೀ ಬೀಸ್ ಕೊಡುತ್ತೆ. ಫ್ರೀ ಬೀಸ್ ಅಂದ್ರೆ ನೋಡ್ರಿ, ಅನೌನ್ಸ್ಮೆಂಟ್ ಮಾಡ್ಬಿಡೋದು ಏನಪ್ಪಾ ಅಂದ್ರೆ, ರೈತರು ಸಾಲ ಮನ್ನಾ ಮಾಡ್ತೀವಿ, ಇನ್ನೊಂದು ಯೋಜನೆಯನ್ನ ಕ್ರಿಯೇಟ್ ಮಾಡ್ತೀವಿ, ಮತ್ತೊಂದು ಕೊಡ್ತೀವಿ, ಇನ್ನೊಂದು ಫ್ರೀಯಾಗಿ ಕೊಡ್ತೀವಿ, ನಿಮ್ಗೆ ರೇಷನ್ಸ್ ಅನ್ನ ಫ್ರೀಯಾಗಿ ಕೊಡ್ತೀವಿ, ನಿಮ್ಗೆ ಲ್ಯಾಪ್ಟಾಪ್ ಅನ್ನ ಫ್ರೀಯಾಗಿ ಕೊಡ್ತೀವಿ, ಈ ತರದ ಏನ್ ಹೇಳ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಫ್ರೀ ಬೀಸ್ ಅಂತ ಕರೀತಾರೆ. ಸೊ ನೋಡ್ರಿ, ಅವ್ರೇನ್ ಹೇಳ್ತಿದಾರೆ ಅಂದ್ರೆ, ಈಗ ರೀಸೆಂಟ್ ಆಗಿದ್ದು ಆಮ್ ಆದ್ಮಿ ಪಾರ್ಟಿದ ಒಂದು ಜನರಲ್ ಎಲೆಕ್ಷನ್ ಆದಂತ ಪಂಜಾಬ್ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಿದ್ದಾರೆ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಏನ್ ಮಾಡಿದ್ರು ಅಂದ್ರೆ, ಸೊ ಯಾರ್ಯಾರೆಲ್ಲ ಪಂಜಾಬ್ ಅಲ್ಲಿ ವುಮೆನ್ಸ್ ಇದ್ರೆ, ಎಸ್ಪೆಷಲಿ ಅಡಲ್ಟ್ ವುಮೆನ್ಸ್ ಇದ್ರಲ್ಲ, ಅವ್ರಿಗೆ ಪ್ರತಿ ತಿಂಗಳು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ 1,000 ರೂಪಾಯಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಹೆಣ್ಮಗಳು, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಈ ದೂವರಿ ಸುಬ್ಬಾರಾವ್ ಏನ್ ಆರ್ ಬಿ ಐ ದಲ್ಲಿ ಕೆಲಸ ಮಾಡ್ತಾರೆ, ಇವ್ರು ಏನ್ ಕ್ವಶನ್ಸ್ ಮಾಡ್ತಿದಾರೆ ಅಂದ್ರೆ, ಯಾವ ತರನಾಗಿ ನೀವು ಕೊಡ್ತೀರಾ? ಆಲ್ರೆಡಿ ಏನಪ್ಪಾ ಅಂದ್ರೆ ಪಂಜಾಬ್ ಏನಿದೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ಇದೆ, ಅದ್ರ ಜೊತೆಗೆ ಇದನ್ನ ಯಾವ ತರ ಮ್ಯಾನೇಜ್ ಮಾಡ್ತೀರಾ ಅಂತ ಅವ್ರಿಗೆ ಕ್ವಶನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಿದ್ರು ಅಂದ್ರೆ, ಅವರು ಪಂಜಾಬ್ ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರು ಕೂಡ ಪ್ರತಿಯೊಂದು ಸ್ಟೇಟ್ ಏನಪ್ಪಾ ಅಂದ್ರೆ ಇದೇ ತರನಾಗಿ ಮಾಡುತ್ತೆ. ಯಾವಾಗ ಯಾವಾಗೆಲ್ಲ ಎಲೆಕ್ಷನ್ ಇರುತ್ತಲ್ಲ, ಅವಾಗ ಅವಾಗೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಹೊಸ ಹೊಸ ಸ್ಕೀಮ್ಗಳನ್ನ ಹೇಳ್ತಾರೆ ಅಥವಾ ಹೊಸ ಹೊಸದಾಗ ಏನಾದ್ರೂ ಫ್ರೀ ಕೊಡೋದನ್ನ ಹೇಳ್ತಾರೆ. ಇದರಿಂದ ಏನಂದ್ರೆ, ಸ್ಟೇಟ್ ಆಲ್ರೆಡಿ ಏನಪ್ಪಾ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ಇರುತ್ತೆ, ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಬಾರೋ ಮಾಡೋದ್ರಿಂದ ಅವ್ರ ಡೆಫಿಸಿಟ್ ಲೆವೆಲ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರೇನ್ ಬಜೆಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದೇನಾಗ್ಬೇಕಪ್ಪ ಅಂದ್ರೆ ಕಮ್ಮಿ ಆಗ್ತಾ ಬರಬೇಕು ವರ್ಷ ವರ್ಷ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ, ಬಜೆಟ್ ಡೆಫಿಸಿಟ್ ಜಾಸ್ತಿ ಆಗ್ತಾನೆ ಇದೆ, ಕಮ್ಮಿ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣಗಳು ಏನಪ್ಪಾ ಅಂದ್ರೆ, ಪಾಪ್ಯುಲರ್ ಸ್ಕೀಮ್ ಎಲೆಕ್ಷನ್ಸ್ ಬಂತಂದ್ರೆ ಪ್ರತಿಯೊಂದು ಪಕ್ಷದವ್ರು ಏನ್ ಮಾಡ್ತಾರಂದ್ರೆ ಹೇಳ್ತಾ ಹೋಗ್ತಾರೆ. ಕಂಪೇರ್ಡ್ ಟು ಏನ್ ಸೆಂಟ್ರಲ್ ಗವರ್ಮೆಂಟ್ ಬಾರೋ ಮಾಡುತ್ತಲ್ಲ ಅದ್ರ 10 ಪಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ಯಾರು ಬಾರೋ ಮಾಡ್ತಾರಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ. ಯಾವ್ದಕ್ಕೋಸ್ಕರ ಅಂದ್ರೆ, ಈ ಫ್ರೀ ಬೀಸ್ ಏನಿದೆ ಅಂದ್ರೆ ಏನು ಫ್ರೀಯಾಗಿ ನಾವು ಕೊಡ್ಬೇಕಲ್ಲ ಅದಕ್ಕೆ ಕೊಡೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಬಾರೋ ಅಣ್ಣ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಜೆಟ್ ಡೆಫಿಸಿಟ್ ಆಗುತ್ತೆ. ಸೊ ಸ್ಟೇಟ್ಸ್ ಕೂಡ ಏನಾಗ್ತಾವ ಅಂದ್ರೆ, ಶ್ರೀಲಂಕಾ ವೇ ಈಗೇನ್ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಉಂಟಾಗಿದ್ದಲ್ಲ ಆ ಪರಿಸ್ಥಿತಿ ಹೋಗ್ತಿರಂತ ಅವತರ ಇಲ್ಲಿ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಯಾವ ತರನಾಗಿ ನಾವು ರಿಸ್ಟ್ರಿಕ್ಸ್ ಮಾಡಬಹುದು. ಸೊ ನೋಡ್ರಿ, ನಾನೇನ್ ಹೇಳಿದ್ರೆ ಈ ತರನೆಲ್ಲ ಸ್ಕೀಮ್ ಕೊಡೋದನ್ನ ಹೇಳಿದೆ, ಇದ್ರ ಜೊತೆಗೆ ರಿಸ್ಟ್ರಿಕ್ಷನ್ ಯಾವ ತರ ಮಾಡಬಹುದು, ಯಾವ ತರ ಚೆಕ್ ಅಂಡ್ ಬ್ಯಾಲೆನ್ಸ್ ಇರಬಹುದು. ಸೊ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಅವತರ ಏನ್ ಎಕ್ಸಾಂಪಲ್ ಕೊಡ್ತಾರಪ್ಪ ಅಂದ್ರೆ, ಚೈನೀಸ್ ಒಂದು ಥಾಟ್ ಇದೆ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಚೈನಾದವರು, ನೀವು ಒಬ್ಬ ಮನುಷ್ಯನಿಗೆ ಒಂದಿನ ಮೀನ್ ಕೊಟ್ರೆ ಅವ್ನು ಒಂದಿನ ಮಾತ್ರ ಊಟ ಮಾಡ್ತಾನೆ, ಅದೇ ಮೀನ್ ಹಿಡಿಯೋದನ್ನ ನೀವು ಅವ್ನಿಗೆ ಕಳಿಸ್ಕೊಟ್ರೆ ಅವ್ನ ಏನಪ್ಪ ಅಂದ್ರೆ ಜೀವನ ಪೂರ್ತಿ ಊಟವನ್ನ ಮಾಡ್ತಾನೆ. ಹಾಗಾಗಿ ನೀವು ಇಲ್ಲೇನ್ ಮಾಡ್ಬೇಕಂದ್ರೆ, ಬಜೆಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಫ್ರೀ ಸ್ಕೀಮ್ಸ್ ಅನ್ನ ಕೊಡ್ರಿ. ಬಟ್ ಅದು ಯಾವ ತರ ಇರ್ಬೇಕಂದ್ರೆ, ಅದರಿಂದ ರೆವಿನ್ಯೂ ಗ್ರೋತ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಏನೋ ಒಂದು ಪ್ರೊಜೆಕ್ಟ್ ಆಗುತ್ತೆ, ಆ ಪ್ರೊಜೆಕ್ಟ್ ಇಂದ ಏನಪ್ಪಾ ಅಂದ್ರೆ ಮತ್ತೆ ರೆವಿನ್ಯೂ ಜನರೇಟ್ ಆಗುತ್ತೆ. ಬಟ್ ನೀವು ಇಲ್ಲೇನ್ ಮಾಡ್ತಿದ್ರಿ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಬದಲಾಗಿ ಸೋಶಿಯಲ್ ಸ್ಕೀಮ್ಸ್ಗೋಸ್ಕರ ಫ್ರೀಯಾಗಿ ಎಲ್ಲ ಕೊಡ್ತಿದ್ರ. ಈ ತರ ಫ್ರೀಯಾಗಿ ಕೊಡೋದನ್ನ ನೀವೇನಪ್ಪ ಅಂದ್ರೆ ನಿಲ್ಲಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಕ್ಕೆ ಯಾವ ತರನಾಗೆಲ್ಲ ಪ್ರಿವೆಂಟ್ ಮಾಡಬಹುದು ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಚೆಕ್ ಅಂಡ್ ಬ್ಯಾಲೆನ್ಸ್ ಒಳಗೆ ಹೇಳ್ಬೇಕಾದ್ರೆ ಫಸ್ಟ್ ಚೆಕ್ ಏನಿಟ್ಟಿದ್ರಪ್ಪ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಪೋಸಿಷನ್ ಪಾರ್ಟೀಸ್ ಏನಿದೆಯಲ್ಲ ಅದು ಏನಪ್ಪಾ ಅಂದ್ರೆ ಚೆಕ್ ಆಗಿ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅವ್ರು ಕ್ವಶನ್ ಅನ್ನ ಮಾಡ್ಬೇಕು. ಇಷ್ಟೆಲ್ಲ ನೀವು ಬಾರೋ ಮಾಡ್ತಿದ್ರ, ಯಾಕೆ ಬಾರೋ ಮಾಡ್ತಿದ್ರ, ಇದರಿಂದ ಫಿಸಿಕಲ್ ಡೆಫಿಸಿಟ್ ಎಷ್ಟಾಗುತ್ತೆ, ಯಾವ ತರನಾಗಿ ನೀವು ಸಾಲನ ತೀರಿಸ್ತೀರಾ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಪೋಸಿಷನ್ ಪಾರ್ಟೀಸ್ ಇರೋದೇ ಯಾವ್ದಕ್ಕಪ್ಪ ಅಂದ್ರೆ, ಪ್ರತಿಯೊಂದನ್ನು ಅಪೋಸ್ ಮಾಡಕ್ಕಲ್ಲ, ಏನ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅದ ರೈಟ್ ಡೈರೆಕ್ಷನ್ ಒಳಗಿದೆಯಾ ಇಲ್ಲ, ಎಲ್ಲಿ ರಾಂಗ್ ಇದೆ ಅದನ್ನ ತಿದ್ದು ಮಾಡಿ ಹೇಳಕ್ಕಿರೋದಂತದೇ ಅಪೋಸಿಷನ್. ಬಟ್ ಇಲ್ಲಿ ಆತರ ಏನ್ ಹೇಳ್ತಿದಾರೆ ಅಂದ್ರೆ, ಅಪೋಸಿಷನ್ ಪಾರ್ಟಿ ಕೂಡ ಏನಪ್ಪಾ ಅಂದ್ರೆ ಅದರಿಂದ ಹಿಂಜರಿತಿದೆ. ಯಾಕೆ ಹಿಂಜರಿತಿದೆ ಅಂದ್ರೆ, ಸೊ ನೋಡ್ರಿ, ಯಾರೋ ಒಂದು ಅಪೋಸಿಷನ್ ಪಾರ್ಟಿ ಅವ್ರು ಏನಪ್ಪಾ ಅಂದ್ರೆ
ಈಗ ಫ್ರೀಯಾಗಿ ರೈಸ್ ಕೊಡ್ತಿದ್ದಾರೆ, ಆ ಸ್ಕೀಮ್ ಬಗ್ಗೆ ಏನಾದ್ರೂ ಎತ್ತಿ ಬಿಟ್ರೆ ರೂಲಿಂಗ್ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜನರ ಮುಂದೆ ಹೋಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂದ್ರೆ ಫೇವರ್ ಯಾರ ಪರವಾಗಿ ಹೋಗುತ್ತೆ ಅಂದ್ರೆ ರೂಲಿಂಗ್ ಪಾರ್ಟಿ ಪರವಾಗಿ ಹೋಗುತ್ತೆ, ಅಪೋಸಿಷನ್ ಪರವಾಗಿ ಹೋಗಲ್ಲ. ಹಾಗಾಗಿ ಅವರು ಕೂಡ ಏನಪ್ಪ ಅಂದ್ರೆ ಸುಮ್ಮನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಸಿ ಎ ಜಿ ಆಡಿಟ್ ಮುಖಾಂತರ, ಅಂದ್ರೆ ಸಿ ಎ ಜಿ ಏನ್ ಆಡಿಟ್ ಮಾಡ್ತಾರಲ್ಲ ಅಲ್ಲಿ ಕೂಡ ಕ್ರಾಸ್ ಚೆಕ್ ಮಾಡಿ ಟ್ರಾನ್ಸ್ಪರೆನ್ಸಿನ ತರಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕೂಡ ಸಮಸ್ಯೆ ಏನಪ್ಪ ಅಂದ್ರೆ ಸಿ ಎ ಜಿ ಕೂಡ ಏನಂದ್ರೆ ಒಬ್ರ ಅಂಡರ್ ಅಥಾರಿಟಿ ಒಳಗೆ ಬರೋದ್ರಿಂದ ಅವ್ರು ಎಷ್ಟೇ ಇಂಪೋಸ್ ಮಾಡಿದ್ರು ಅದು ಬರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವರು ಬಾರೋನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಿ ಎ ಜಿ ಏನಪ್ಪ ಅಂದ್ರೆ ಫೈನಲ್ ರಿಪೋರ್ಟ್ ಅನ್ನ ಚೆಕ್ ಮಾಡೋದು ಬಿಟ್ರೆ ಮುಂಚೆಯಿಂದ ಅಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಮಾಸ್ಟರ್ ಬ್ರಹ್ಮಾಸ್ತ್ರ ಏನಪ್ಪ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಏನಾದ್ರೂ ನೀವು ಬಾರೋ ಮಾಡೋದಿದ್ರೆ, ಸ್ಟೇಟ್ ಗವರ್ಮೆಂಟ್ ಅವರು ಏನಾದ್ರೂ ಬಾರೋ ಮಾಡೋದಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕು, ಆ ತರದ ಒಂದು ಕಾನೂನನ್ನ ತರಬೇಕಂತ ಹೇಳ್ತಿದ್ದಾರೆ. ಸೊ ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಯಾಸ್ಡ್ ಆಗುತ್ತೆ. ಯಾಕಂದ್ರೆ ಸೊ ನೋಡ್ರಿ, ಸ್ಟೇಟ್ ಅಲ್ಲಿ ಒಂದ್ ಪಾರ್ಟಿ ಇದ್ರೆ ಸೆಂಟ್ರಲ್ ಅಲ್ಲಿ ಇನ್ನೊಂದ್ ಪಾರ್ಟಿ ಇರುತ್ತೆ. ಈ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾವು ತಮ್ಮ ಪಾರ್ಟಿ ಅಲ್ಲಲ್ಲ, ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಸ್ಟೇಟ್ ಅಲ್ಲಿ ಬಿಜೆಪಿ ಇದೆ, ಸೆಂಟ್ರಲ್ ಅಲ್ಲೂ ಬಿಜೆಪಿ ಇದೆ. ಎಕ್ಸಾಂಪಲ್ ನೀವು ಪಕ್ಕದ ತಮಿಳುನಾಡು ಅಥವಾ ಆಂಧ್ರಪ್ರದೇಶದಲ್ಲಿ ತಗೊಂಡ್ರೆ ಸ್ಟೇಟ್ ಅಲ್ಲಿ ಅವರ ರೀಜನಲ್ ಪಾರ್ಟಿ ಇದೆ, ಸೆಂಟ್ರಲ್ ಅಲ್ಲಿ ಏನಿದೆ ಅಂದ್ರೆ ಬಿಜೆಪಿ ಇದೆ. ಸೊ ಈ ತರದ ಕಾನೂನು ಬಂದಾಗ ಅವ್ರು ಪರ್ಮಿಷನ್ ಕೇಳಿದಾಗ ಬಯಾಸ್ಟ್ ಮಾಡಿ ಕರ್ನಾಟಕಕ್ಕೆ ಜಾಸ್ತಿ ನೀವು ಈ ತರ ಅಮೌಂಟ್ ಗಳನ್ನ ತಗೋರಿ ಅಂತ ಹೇಳಿ ಆಂಧ್ರಪ್ರದೇಶ ಅಥವಾ ತಮಿಳುನಾಡದವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ಯಾಯವನ್ನ ಮಾಡಬಹುದಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಬ್ರಹ್ಮಾಸ್ತ್ರ ಏನಿದೆಯಪ್ಪ ಅಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಕ್ಲೈಮ್ ಮಾಡೋದು. ಅದು ಕೂಡ ಎಲ್ಲಪ್ಪ ಅಂದ್ರೆ ಪ್ರೆಸಿಡೆಂಟ್ ಏನ್ ಮಾಡ್ಬೋದು ಅಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಬಹುದು. ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ, ಅಂದ್ರೆ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಟೇಟ್ ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ, ಇದು ತುಂಬಾ ವರ್ಸ್ಟ್ ಆಗಿದೆ. ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಕೂಡ ಏನ್ ಸಮಸ್ಯೆ ಅಪ್ಪ ಅಂದ್ರೆ ಏನ್ ಅಪೋಸಿಷನ್ ಪಾರ್ಟಿ ಇರುತ್ತಲ್ಲ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಡೆಲಿಬ್ರೇಟ್ ಆಗಿ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ನಮ್ಮ ಮೇಲೆ ಹೇರ್ತಿದ್ದಾರೆ, ಕಾನೂನನ್ನ ಹೇರ್ತಿದಾರೆ ಅಥವಾ ಪ್ರೆಸಿಡೆಂಟ್ ರೂಲ್ ಅನ್ನ ಹೇರ್ತಿದ್ರ ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ತಾವಾಗಿ ಓನ್ ಕಾನ್ಶಿಯಸ್ ತಗೊಂಡು ಇದೇನ್ ಫ್ರೀ ಬೀಸ್ ಇದೆಯಲ್ಲ ಅದನ್ನ ನಿಲ್ಲಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಯಾಕೆ ಫ್ರೀ ಬೀಸ್ ನ ನಿಲ್ಲಿಸ್ಬೇಕಂದ್ರೆ, ಸೊ ನೋಡ್ರಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ರಿಟರ್ನ್ ಬರಬೇಕು, ಅದರಿಂದ ಏನಾಗಬೇಕಪ್ಪ ಅಂದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ಬೇಕು. ಅದ್ ಬಿಟ್ಟು ನೀವು ಪ್ರತಿ ಟೈಮ್ ಫ್ರೀ ಕೊಡ್ತಾನೆ ಹೋದ್ರೆ ಅದರಿಂದ ಏನಂದ್ರೆ ಯಾವುದೇ ತರನಂತ ರಿಟರ್ನ್ಸ್ ಇರಲ್ಲ, ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಚೈನೀಸ್ ಅಲ್ಲಿ ಏನೊಂದು ಥಾಟ್ ಇದೆ ಅಂದ್ರೆ, ನೀವು ಒಬ್ಬನಿಗೆ ಒಂದಿನ ಮೀನ್ ಕೊಟ್ರೆ ಅವನು ಅದೇ ದಿನ ಊಟ ಮಾಡ್ತಾನೆ. ಅದೇ ನೀವು ಅವನಿಗೆ ಮೀನ್ ಹಿಡಿಯೋದನ್ನ ಕಲ್ಸಿದ್ರೆ ಪೂರ್ತಿ ಜೀವನ ತುಂಬ ಏನಪ್ಪ ಅಂದ್ರೆ ಊಟ ಮಾಡೋಂಗ್ ಆಗ್ತಾನೆ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಎಸ್ಪೆಷಲಿ ಮೀನು ಹಿಡಿಯೋದನ್ನ ಕಲ್ಸೋದ್ ಬಿಟ್ಟು ನೀವೇನಪ್ಪ ಅಂದ್ರೆ ಮೀನು ಕೊಡೋರ್ ಆಗ್ಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.